ಇಲ್ಲಿ ನೋಡ್ರಿ ಇಲ್ಲಿ, ಓ ಮೈ ಗಾಡ್, ಹಾವು ಹಾವು ಇದ್ದಾರೆ ಇಲ್ಲಿ. ಓಹೋಹೋ, ಇದು ಸುರಂಗ ಮಾರ್ಗ. ಇಲ್ಲಿ ರಾಜ ಮಹಾರಾಜರು, ಸೈನಿಕರು, ಏನಾದರೂ ವೈರಿಗಳು ಅಟ್ಯಾಕ್ ಮಾಡಿದರೆ ಆವಾಗ ಹೋಗುವಂಥ ಸುರಂಗ ಮಾರ್ಗ ಇದು. ಇವತ್ತು ನಾವು ಗುಡಿ ಬಂಡೆಗೆ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಸರಿ ಸುಮಾರು ಒಂದು 80-90 ಕಿಲೋಮೀಟ್ರ್ ಇದೆ. ಗುಡಿ ಬಂಡೆ ಅಂದರೆ ಅಲ್ಲೊಂದು ದೊಡ್ಡ ಬೆಟ್ಟ ಇದೆ, ಕಲ್ಲಿನ ಬೆಟ್ಟ ಇದೆ. ಆ ಬೆಟ್ಟದ ಮೇಲೆ ಒಂದು 500 ವರ್ಷ ಹಳೆಯ ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ ಇದೆ. ಜೊತೆಗೆ ಅಲ್ಲಿ ಒಂದು 400 ವರ್ಷಗಳ ಹಿಂದೆ ಕಟ್ಟಿರುವಂತಹ ಒಂದು ಕೋಟೆ ಇದೆ. ಅದನ್ನು ವಿಜಯನಗರ ಸಾಮಂತರಾದಂತಹ ಬೈರೇಗೌಡರು ಕಟ್ಟಿದ್ರಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವು ಇಲ್ಲಿಂದ ಹೆಬ್ಬಾಳಿಂದ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ ಏರ್ಪೋರ್ಟ್ ರೋಡ್ ಇದು. ಅಲ್ಲಿ ನಮಗೆ ಮುಟ್ಟಕ್ಕೆ ಕನಿಷ್ಠ ಪಕ್ಷ ಒಂದು 2 ಗಂಟೆ ಆದರೆ ಆಗುತ್ತೆ. ಅಲ್ಲಿ ಹೋದ ಮೇಲೆ ಆ ಬೆಟ್ಟ ಯಾವ ಥರ ಇದೆ, ಆ ದೇವಸ್ಥಾನ ಹೇಗಿದೆ, ಎಷ್ಟು ಮೆಟ್ಟಲುಗಳನ್ನ ನಾವು ಹತ್ತಬೇಕು, ಆ ಎಲ್ಲ ಮಾಹಿತಿಯನ್ನು ನಿಮಗೆ ಒಂದೊಂದಾಗಿ ಕೊಡ್ತೀನಿ. ಈಗ ನಾವು ಇಲ್ಲಿ ಭೈರಸಾಗರ ತಲುಪಿದ್ದೀವಿ. ಬೆಂಗಳೂರಿಂದ ಸರಿ ಸುಮಾರು ಒಂದು 70 ಕಿಲೋಮೀಟರ್ ದೂರ ಬಂದಾಯ್ತೀಗ. ಈ ಭೈರಸಾಗರದಿಂದ ಮುಂದೆ ಗುಡಿ ಬಂಡೆ. ಇದು ಚಿಕ್ಕಬಳ್ಳಾಪುರದಿಂದ ಕನಿಷ್ಠ ಪಕ್ಷ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಮುಂದೆ ಕಾಣ್ತಾ ಇದೆಯಲ್ಲ, ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಗುಡಿ ಬಂಡೆ. ಈಗ ಅಲ್ಲೇ ನಾವು ಹೋಗ್ತಾ ಇರೋದು. ಬಟ್ ಹೋಗುವಾಗ ನಿಮಗೆ ದಾರಿಯಲ್ಲಿ ಇಲ್ಲಿ ಭೈರಸಾಗರ ಇದೆ. ದೂರದಲ್ಲಿ ಕಾಣ್ತಾ ಇದೆಯಲ್ಲ ಬೆಟ್ಟ, ಅಲ್ಲಿ ನೋಡಿ, ಅದು ಆ ಬೆಟ್ಟನೇ ಗುಡಿ ಬಂಡೆ. ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಇದು ಗುಡಿ ಬಂಡೆ ಊರು. ಇಲ್ಲಿಂದ 1 ಕಿಲೋಮೀಟರ್ ದೂರ ಇದೆ ಇನ್ನೇನು. ಕೊನೆಗೂ ನಾವು ಇಲ್ಲಿ ಬಂದು ತಲುಪಿದ್ದೀವಿ. ಈಗ ಇಲ್ಲಿ ನಮ್ಮ ಗಾಡಿಯನ್ನು ಪಾರ್ಕ್ ಮಾಡಿದ್ದೀವಿ. ಇಲ್ಲಿ ಪಾರ್ಕಿಂಗ್ ಮಾಡೋಂಥ ಜಾಗ. ಸೊ ಈಗ ಅಲ್ಲಿ ನಾವು ಅಲ್ಲೇನು ಕರ್ನಾಟಕ ಧ್ವಜ ಕಾಣ್ತಾ ಇದೆಯಲ್ಲ, ಅಷ್ಟು ದೂರ ಮೇಲೆ ಬೆಟ್ಟನ ಹತ್ತಬೇಕೀಗ. ಬನ್ನಿ, ಎಷ್ಟು ಅಂದಾಜು ಒಂದು 500 ಮೆಟ್ಲುಗಳು ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟು ಇದೆ ಅಂದ್ಬಿಟ್ಟು. ಒಂದು 10 ಕನಿಷ್ಠ ಪಕ್ಷ ಒಂದು 1/2 ಗಂಟೆ ಆದರೂ ಆಗುತ್ತೆ ಅಂದ್ಕೊಂಡಿದ್ದೀನಿ. ಒಂದೊಂದಾಗಿ ಹೋಗೋಣ ಬನ್ನಿ. ಇಲ್ಲಿ ತುಂಬ ಬೈಕರ್ಸ್ಗಳು ಬಂದಿದ್ದಾರೆ, ನೀವು ಕಾಣ್ತಾ ಇದ್ದೀರಾ. ಎಲ್ಲ ಬುಲೆಟ್ ಬೈಕ್ಗಳು, ಬೇರೆ ಬೇರೆ ಬೈಕ್ಗಳು ಗ್ರೂಪ್ ಮಾಡಿಕೊಂಡು ಹೆಚ್ಚು ಕಡಿಮೆ ಇಲ್ಲಿ ಬಂದಿರ್ತಾರೆ. ಸೊ ನಾವು ಕೂಡ ಈಗ ಮೇಲೆ ಹತ್ತಣ. ಈಗ ನಮ್ಮ ಒಂದು ಪ್ರಯಾಣವನ್ನು ಇಲ್ಲಿಂದ ಪ್ರಾರಂಭ ಮಾಡೋಣ. ಎಲ್ಲ ಇದು ಕಾರ್ ಪಾರ್ಕಿಂಗ್ ಏರಿಯಾ. ಇಲ್ಲಿ ಒಂದು ಚಿಕ್ಕ ಅಂಗಡಿ ಕೂಡ ಇದೆ, ನಿಮಗೆ ಯಾರಾದರೂ ಎಳ್ನೀರು ನೀರು ತೆಗೆದುಕೊಂಡು ಹೋಗ್ಬೋದು. ನನಗನ್ಸುತ್ತೆ ನಡುವೆ ನಡುವೆ ನೀರುಗಳು ಸಿಗ್ಬೋದು ಅನಿಸುತ್ತೆ. ಇಲ್ಲಿ ಹೇಳಿರೋ ಪ್ರಕಾರ ಇದು ಒಂದು 500-600 ಮೆಟ್ಟಲುಗಳಿದೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಒಂದೊಂದೇ ಬೆಟ್ಟಗಳನ್ನು, ಒಂದೊಂದೇ ಮೆಟ್ಟಲುಗಳನ್ನು ನಾವು ಹತ್ತಾ ಇದ್ದೀವಿ. ಬೆಟ್ಟನ ಹತ್ತಾ ಇದ್ದೀವಿ, ಬಟ್ ಮೊದಲು ಮೆಟ್ಟಲುಗಳನ್ನು ಹತ್ತಿ ಇದು ನೋಡಿ, ಇದು ಮದರಂಗಿ ಗಿಡ. ಇದು ಮದರಂಗಿ ಏನೇನು ಹಚ್ಕೊತೀರಾ ಅಂದರೆ ಮೆಹಂದಿ ಏನು ಹಚ್ಕೊತೀರಾ ಅದರ ಗಿಡ ಇದು. ಇದನ್ನೇ ನೀಟಾಗಿ ರುಬ್ಬಿ ಅದರಿಂದ ಏನೋ ಮದರಂಗಿನ ಮಾಡ್ತಾರೆ. ನೀರಿನ ಟ್ಯಾಂಕ್ ಕೂಡ ಇದೆ. ಇದು ಮೋಸ್ಟ್ಲಿ ಇಲ್ಲಿಂದನೇ ಇಲ್ಲಿಯ ಈ ಗುಡಿಬಂಡೆ ಪಟ್ಟಣಕ್ಕೆ ನೀರನ್ನು
ಕಳಿಸ್ಬೋದು ಅನ್ಕೊತೀನಿ. ಇಲ್ಲಿಂದ ಪೈಪ್ ಲೈನ್ ಕೂಡ ಬಿಟ್ಟಿದ್ದಾರೆ ನೋಡಿ. ಆ ಸಮಯದಲ್ಲಿ ಅಷ್ಟು ಮೇಲೆ ಹೋಗಿಬಿಟ್ಟು ಯಾವ ರೀತಿ ಕೋಟೆಯನ್ನು ಕಟ್ಟಿದ್ದಾರೆ ಅಂತ, ಇದು 7 ಸುತ್ತಿನ ಕೋಟೆ ಅಂತ ನಾನೇನು ಇತಿಹಾಸದಲ್ಲಿ ಓದಿದ್ದೀನಿ. ಇತಿಹಾಸ ಪ್ರಕಾರ ಇದನ್ನು ಭೈರೇಗೌಡನ ಸಾಮಂತರು ಅಂದರೆ ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿದಂಥ ಸಾಮಂತರು ಈ ಒಂದು ಕೋಟೆನ ಕಟ್ಟಿದ್ರು 16ನೇ ಶತಮಾನದ ಆಸುಪಾಸು ಅಂತ ಹೇಳ್ತಾರೆ. ಅಂದರೆ ಅಂದಿನ ಜನ ಎಷ್ಟು ಗಟ್ಟಿಮುಟ್ಟಿಯಾಗಿದ್ದರು ಅನ್ನೋದಕ್ಕೆ ಈ ಒಂದು ಸಾಕ್ಷಿ. ಬನ್ನಿ ಮೆಲ್ಲಕ್ಕೆ ಹೋಗ್ತಾ ನಿಮಗೆ ಇದರ ಬಗ್ಗೆ ಇತಿಹಾಸನೂ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿಂದ ನಾನು ನಿಮಗೆ ಗುಡಿ ಬಂಡೆ ಪಟ್ಟಣ ಕೂಡ ಕಾಣುತ್ತೆ ನೋಡಿ, ನಾವು ಎಲ್ಲಿಂದ ಬಂದಿದ್ದು. ಸೊ ದುರಾದೃಷ್ಟ ಅಂದರೆ ಎಲ್ಲಿಯೂ ನಿಮಗೆ ಈ ಒಂದು ಕೋಟೆಗೆ ಹೋಗೋಕ್ಕೆ ದಾರಿ ಅಥವಾ ಒಂದು ಬೋರ್ಡು ಕಾಣೋದಿಲ್ಲ. ಯಾಕಂದರೆ ನಮ್ಮ ನಪುಂಸಕ ಸಂಸಾರ ನಮ್ಮ ಸರ್ಕಾರ ಏನು ಪ್ರವಾಸೋದ್ಯಮ ಅಂತ ಲಬ 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 ಅಂತ ಬಡ್ಕೊತಾರಲ್ಲ, ಆ ನನ್ನ ಮಕ್ಕಳಿಗೆ ಒಂದು ಬೋರ್ಡ್ ಹಾಕೋ ತಾಕತ್ತಲ್ಲ, ನಿಯತ್ತು ಇಲ್ಲ ಅವರಿಗೆ ಇಂಥ ಒಂದು ಅದ್ಭುತವಾದಂತಹ ಐತಿಹಾಸಿಕ ಜಾಗಗಳನ್ನು ಸಂರಕ್ಷಣೆ ಮಾಡುವಂಥ ಒಂದು ತಾಕತ್ತಿಲ್ಲ ಅಂದ್ಕೊತೀನಿ. ಆದ್ರೆ ಏರೇ ಏನು ಅಂದ್ಕೊಳ್ಳಿ, ಇದ್ದಿದ್ದನ್ನು ಉಳಿಸ್ಕೊಂಡ್ರೆ ಸಾಕು, ಎಲ್ಲ ಬಿಟ್ಟು ಕೊಟ್ಟು 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 ಹಾಳಾಗಿ ಹೋಗಿದ್ದಾರೆ. ಈಗ ನೋಡಿ ಒಂದು ನಾವೊಂದು 60-70 ಮೆಟ್ಟಿಲುಗಳನ್ನು ದಾಟ ಬಂದಿದ್ದೀವಿ. ಇದು ಹಿಂದಿನ ಕಾಲದಲ್ಲಿ ಕೊರೆದಂತಹ ಮೆಟ್ಟಲು, ಇದು ಈಗ ಕರೆದಿರುವಂತಹ ಮೆಟ್ಟಲು. ಸೊ ಇದು ಸಿಮೆಂಟಿಂದ ಮಾಡಿರುವಂಥ ಮೆಟ್ಟಲು ಇದೆಲ್ಲ, ಬಟ್ ಹಿಂದಿಂದು ಕಲ್ಲಿಂದಲೇ ಮಾಡಿದಂತಹ ಮೆಟ್ಟಲು ನೋಡಿ. ಜನ ಅಲ್ಲಲ್ಲಿ ಅಲ್ಲಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಹಂಗೆ ಮೇಲೆ ಹೋಗ್ತಾಯಿದ್ದಾರೆ. ಎಷ್ಟು ಅದ್ಭುತವಾದಂತಹ ಕಲ್ಲಿನ ಬೆಟ್ಟ. ಈಗ ನೋಡಿ ಕನಿಷ್ಠ ಪಕ್ಷನ ಒಂದು 100-120 ಮೆಟ್ಟಲುಗಳನ್ನು ಹತ್ತು ಬಂದ ಮೇಲೆ ಗುಡಿ ಬಂಡೆ ಪಟ್ಟಣ ಎಷ್ಟು ಸುಂದರವಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಅಲ್ಲಿ ದೇವಸ್ಥಾನ ಕೂಡ ಇದೆ, ಅದರ ಪಕ್ಕದಲ್ಲೇ ಇನ್ನೊಂದು ಬೆಟ್ಟ, ಅದರ ಹಿಂದುಗಡೆ ಯಾವುದೋ ಒಂದು ಶಾಲೆ ಪ್ರಾರಂಭವಾಗ್ತಾ ಇದೆ, ಕಾಲೇಜ್ ಇರಬೇಕು. ಅಲ್ಲಿ ನೋಡಿ ಅಷ್ಟು ದೂರದಲ್ಲಿ ನಿಮಗೆ ನಾವೇನೋ ಆವಾಗಲೇ ಬಂದ್ವಲ್ಲ ಏನು ಭೈರಸಾಗರ, ಆ ಭೈರಸಾಗರ ಎಷ್ಟು ಚಿಕ್ಕದಾಗಿ ಕಾಣ್ತಾ ಇದೆ ನೋಡಿ. ಈಗ ಇಲ್ಲೆಲ್ಲ ಜನರು ಫೋಟೋಗಳನ್ನ ತೊಗೊತಾ ಇದ್ದಾರೆ. ಅಂದರೆ ವ್ಯೂ ಅಷ್ಟು ಒಂಥರ ಈ ಪ್ಯಾನರಾಮಿಕ್ ವ್ಯೂ ಅಂತಾರಲ್ಲ ಆ ಥರ ಇದೆ. ಎಲ್ಲೋ ನಾವು ಈ ಯುರೋಪಿಯನ್ ಕಂಟ್ರೀಸ್ಗೆ ಹೋದಾಗ ಚಿಕ್ಕ ಏನು ಮನೆಗಳು ಕಾಣ್ತಾ ಇಲ್ಲ ಆ ಥರ ಕಾಣ್ತಾ ಇದೆ ನೋಡಿ. ಕಲರ್ 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 ಅಲ್ಲಲ್ಲಿ ಬಿಳಿ ಹಸಿರು ಕೆಂಪು ಗುಲಾಬಿ, ಆಮೇಲೆ ಅಕ್ಕಪಕ್ಕನ ನಿಮಗೆ ಎಷ್ಟೋ ತೋಟಗಳಿವೆ, ಹೊಲಗಳು ಕೂಡ ಕಾಣ್ತಾ ಇದೆ. ನಾನು ಅನ್ಕೊತೀನಿ ಇನ್ನು ಮೇಲುಗಡೆ ಹೋದಾಗ ನಿಮಗೆ ಆ ವ್ಯೂ ಹೇಗೆ ಕಾಣ್ಬೋದು ಅಂತ. ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಈಗ ಸ್ವಲ್ಪ ಕಡಿದಾದ ದಾರಿಯಿಂದ ಬಂದರೆ ನಮಗೆ ಈಗ ನಾವು ಇಲ್ಲಿ ಕಲ್ಲಿನ ಮೇಲೇ ಹೋಗಬೇಕು. ಇಲ್ಲಿ ಅಷ್ಟೊಂದು ಮೆಟ್ಟಲುಗಳೇನಿಲ್ಲ, ಬಟ್ ಆರಾಮಾಗಿ ನಡ್ಕೊಂಡು ಹೋಗಬೇಕು ನೋಡಿ. ಇಲ್ಲಿಂದ ನಿಮಗೆ ಫೋರ್ಟ್ ಅಂದರೆ ಕೋಟೆ ಸ್ಟಾರ್ಟ್ ಆಗುತ್ತೆ. ಕೋಟೆಯ ಕಲ್ಲುಗಳು ನೋಡಿ ಅಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ. ಸೊ ಆ ಕಲ್ಲುಗಳ ಮುಂದೆ ನಾವು ಮುಂದೆ ದಾಟಿ ಅಲ್ಲಿ ಧ್ವಜ ಕಾಣ್ತಾ ಇದೆಯಲ್ಲ, ನಾವು ಅಲ್ಲಿಗೆ ಹೋಗ್ಬೋದು ಈಗ ಆರಾಮಾಗಿ. ಈಗ ನೋಡು ಇಲ್ಲಿ ಹೆಚ್ಚು ಕಡಿಮೆ ಮೆಟ್ಟಲುಗಳೇ ಇಲ್ಲ, ಬರೀ ಕಲ್ಲುಗಳೇ ಇದ್ದಾವೆ. ಆ ಕಲ್ಲುಗಳನ್ನೇ ಮೆಟ್ಟಲನ್ನಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ ಇಲ್ಲಿ ಒಂದು ರೀತಿ ಗುಹೆ ಒಳಗೆ ಹೋದಂಗೆ ಆಗ್ತಾಯಿದೆ. ಅಬ್ಬಾ ಇಲ್ಲಿ ನೋಡಿ ಇಲ್ಲಿ ಗುಹೆ ಒಳಗೇ ಹೋಗಬೇಕು. ಆ ಕಡೆ ಒಂದು ಈ ಕಡೆ ಒಂದು ಕಲ್ಲು, ನಡುವೆ ಇನ್ನೊಂದು ಬಂಡೆ ಬಿದ್ದಿದೆ. ಇದನ್ನೇ ನೇಚರ್ ಅನ್ನೋದು. ಇಲ್ಲಿ ಬೇಕಾದ್ರೆ ಮನೆ ಮಾಡ್ಕೊಂಡೇ ಇದ್ದು ಬಿಡ್ಬೋದು ನೀವು, ಏನು ಮಳೆ ಬರೋದಿಲ್ಲ ಏನಿಲ್ಲ, ಒಂಥರ ಒಳ್ಳೆ ಮನೆ ಥರನೇ ಇದೆ. ಇಲ್ಲೇನು ಫುಲ್ಲು ಕಲ್ಲುಗಳ ಮಧ್ಯನೇ ಹೋಗಬೇಕು. ಇದನ್ನು 7 ಸುತ್ತಿನ ಕೋಟೆ ಅಂತಲೂ ಕೂಡ ಕರೀತಾರೆ.
ಇದನ್ನು ಭೇದಿಸೋದು ತುಂಬಾ ಕಷ್ಟ. ಹಲವಾರು ವೈರಿಗಳು ಇದರ ಮೇಲೆ ಆಕ್ರಮಣ ಮಾಡಿದಾಗ ಇದನ್ನು ಸರಿ ಹಿಡಿಯೋದು ಕಷ್ಟ ಆಗಿತ್ತು, ಕ್ಯಾಪ್ಚರ್ ಮಾಡೋದು ತುಂಬ ಕಷ್ಟ ಆಗಿತ್ತು. ನೋಡಿ, ಕೋಟೆಯ ಏನು ಗೋಡೆಗಳು ಕಾಣೋಕ್ಕೆ ಆಗಲೇ ಪ್ರಾರಂಭ ಮಾಡಿದೆ. ಸೊ ನಾವು ಹೀಗೇನೆ ಈಗ ಮುಂದೆ ಹೋಗೋಣ. ಇಲ್ಲಿ ಈಗ ನಾವು ಇಲ್ಲಿ ಕೋಟೆಯ ಒಂದು ಮೇನಿನ ಎಂಟ್ರೆನ್ಸ್ ಇದೆ, ಅಲ್ಲಿಗೆ ಬಂದಾಗಿದೆ. ಅಕ್ಕಪಕ್ಕ ನಿಮಗೆ ಕೋಟೆಯ ಗೋಡೆಗಳು ಕಾಣ್ತಾ ಇದೆ. ನೋಡಿ, ನೋಡ್ತಿದ್ರಾ, ಇದು ಬಾಗಿಲು, ಒಂಥರ ನಿಗೂಢವಾಗಿದೆ ಮತ್ತು ಅಷ್ಟೇ ಕುತೂಹಲ ಆಗಿದೆ. ಅಲ್ಲಲ್ಲಿ ನಿಮಗೆ ಇಲ್ಲಿ ನೋಡಿ, ಇಲ್ಲಿ ಏನು ದೇವಸ್ಥಾನಕ್ಕೇನು ಕಮಾನುಗಳನ್ನು ಕಟ್ಟಿರ್ತಾರೆ, ಆ ರೀತಿ ಇಲ್ಲಿ ಕಮಾನುಗಳನ್ನ ಕಾಣ್ಬೋದು. ಆ ಟೈಮ್ನಲ್ಲಿ ಯಾವ ಥರ ಇಟ್ಟಿಗೆಯನ್ನು ಬಳಸಿ ಬರೀ ಸುಣ್ಣದಿಂದ ಕಟ್ಟಿರೋಂಥದ್ದು, ಅಲ್ಲಿರೋ ಸಿಮೆಂಟ್ ಉಪಯೋಗ ನೀವು ಎಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು 500 ವರ್ಷ ಆದರೂ ಕೂಡ ನೀವು ಈ ಒಂದು ಏನು ಕೋಟೆನ ಇನ್ನೂ ಹಾಗೆ ಇದೆ ಅಂತ ಅನ್ಬೋದು. ಇಲ್ಲಿ ನೋಡಿ, ನಿಮ್ಗೆ ತೋರಿಸ್ತೀನಿ ಯಾವ ಥರ ಮಟೀರಿಯಲ್ ಯೂಸ್ ಮಾಡಿದ್ದಾರೆ ಅಂತ. ಇಲ್ಲಿ ತೋರಿಸ್ಕೊಡಿ ನನಗೆ. ಇಲ್ಲೆಲ್ಲೂ ನಿಮಗೆ ಹಾಂ ಸಿಮೆಂಟ್ ಕಾಣೋದಿಲ್ಲ, ಮಣ್ಣು ಇಟ್ಟಿಗೆ ಬಿಟ್ಟರೆ ಏನೇ ಇದ್ದರೂ ಸುಣ್ಣ. ಆಗಿನ ಕಾಲದಲ್ಲಿ ಗಾರೆ ಕೆಲಸ ಯಾವ ರೀತಿ ಇರುತ್ತಿತ್ತು ಅನ್ನೋದನ್ನು ಒಂದು ನಿಮಗೊಂದು ಉದಾಹರಣೆ ಇದು. ಈಗ ಇಲ್ಲಂತೂ ನಿಮಗೆ ಹಲವಾರು ಗಿಡ ಮರಗಳು ಹಾಂ ಬಳ್ಳಿಗಳು ಎಲ್ಲ ಔಷಧ ಉಪಯುಕ್ತಿಗಳನ್ನ ಕಾಣ್ಬೋದು ನೀವು. ಸೊ ಈಗ ನಾವು ಮೊಟ್ಟ ಮೊದಲ ಬಾರಿಗೆ ಒಳಗಡೆ ಎಂಟ್ರಿ ಕೊಡೋಣ. ನೋಡಿ, ಇಲ್ಲಿ ಹಿಂದೆ ಸೈನಿಕರು ಏನು ಕಾಯೋಕ್ಕೆ ಕೂಳ್ತಾ ಇದ್ರು ಅದು ಜಾಗ ಇದು. ನೋಡಿ ಇಲ್ಲಿ ಹೇಗಿತ್ತು ಅಂತ. ಸೊ ಇಲ್ಲಿಂದ ಎಂಟ್ರಿ ಕೊಡ್ತಾರೆ. ಸೊ ಹಿಂಗೆ ಬರ್ತಾಯಿದ್ರೆ ಇದು ಫಸ್ಟ್ ಎಂಟ್ರಿ. ಸೊ ಇಲ್ಲಿ ಬಂದ ತಕ್ಷಣ ನಿಮಗೆ ಮುಂದೆ ಇಲ್ಲಿ ಕೂತ್ಕೊಳ್ಳೋಕ್ಕೆ ಕೂಡ ಜಾಗ ಇದೆ. ಈಗ ಇನ್ನೊಂದು 50-60 ಮೆಟ್ಟಲುಗಳನ್ನು ಹತ್ಕೊಂಡ್ಬಂದಿದ್ದೀವಿ. ಮೆಟ್ಟಲು ಅನ್ನೋದಕ್ಕಿಂತನೂ ಈ ಥರ ಕಲ್ಲುಗಳೇ ಅಂತ ಹೇಳ್ಬೋದು. ಈಗ ನಮಗೆ ಇಲ್ಲಿ ಎರಡನೇ ಬಾಗಿಲು ಕಾಣ್ತಾ ಇದೆ. ಒಂದನೇ ಬಾಗಿಲಾಯಿತು, ಈಗ ಇದು ಎರಡನೇ ಬಾಗಿಲು. ಈ ಥರ ನಾನು ಕೇಳಿರೋ ಪ್ರಕಾರ 7 ಬಾಗಿಲುಗಳು ಇದೆ ಅಂತ ಹೇಳಿದ್ದಾರೆ. ಇದು ಎರಡನೇ ಬಾಗಿಲು. ನೋಡಿ ಇಲ್ಲಿ, ಇದು ಕೂಡ ಫುಲ್ಲು ಕಲ್ಲಿಂದನೇ ಮಾಡಿರೋದು. ಇಲ್ಲೂ ಕೂಡ ಮೋಸ್ಟ್ಲಿ ಜನ ಕೂಡ್ತಿದ್ರು ಅನ್ಕೋತೀನಿ. ಸೊ ನೋಡಿ ಹೇಳ್ತಾರ ಇದು ದಾರಿ, ಇದು ಇಲ್ಲಿಂದನೇ ನಿಮಗೆ ಫುಲ್ಲು ಕಡೆ ಈ ಒಂದು ಪಟ್ಟಣ ಕೂಡ ಕಾಣುತ್ತೆ. ಗುಡಿ ಬಂಡೆ ಮುಂದಿನ ಮಾರ್ಗ ನಮಗೆ ಇಲ್ಲಿಂದನೇ ಕಾಣ್ತಾ ಇದೆ. ಅಷ್ಟು ಮೇಲೆ ನಾವು ಹೋಗ್ಬೇಕು ಇನ್ನೂ. ಈಗ ನನ್ನ ಪ್ರಕಾರ ಇನ್ನೊಂದು 200-250 ಮೆಟ್ಟಲುಗಳೇ ಅನ್ಕೋಬೋದು. ಆಗಲೇ ನಮಗೂ ಕೂಡ ತೇಗ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಬನ್ನಿ ನೋಡೋಣ ಎಷ್ಟೋ ಒಂದು ಸಾಹಸಮಯವಾಗಿದೆ ಅಂದ್ಬಿಟ್ಟು. ಸೊ ಇಲ್ಲಿಂದ ಮುಂದೆ ಹೋದಂಗೆ ನಮಗೆ ಮೋಸ್ಟ್ಲಿ ಇನ್ನೊಂದು ಡೋರ್ ಅಂದರೆ ದ್ವಾರ ಕಾಣುತ್ತೆ ಅಂದ್ಕೊತೀನಿ. ಬನ್ನಿ ನೋಡೋಣ ದ್ವಾರ ಇದೆಯೋ ಅಥವಾ ಗೋಡೆ ಇದೆಯೋ ಅಂತ. ಬಟ್ ಏನಂದರೆ ಖುಷಿಯಾಗೋದು, ಅಕ್ಕಪಕ್ಕ ಎಲ್ಲ ಗಿಡ ಮರಗಳು ಇಲ್ಲಿ ಇದ್ದಾವೆ. ಓ, ಇದು ಕೂಡ ಒಂಥರ ಶೆಲ್ಟರ್ ಇದೆ ಇಲ್ಲಿ, ಕಲ್ಲಿಂದನೇ ನ್ಯಾಚುರಲ್ ಆಗಿರುವಂಥ ಶೆಲ್ಟರು. ಇಲ್ಲೂ ಕೂಡ ನೀವು ರೆಸ್ಟ್ ಮಾಡ್ಬೋದು. ಜನಗಳು ಕೂಡ ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಮೇಲೆ ಹೋದಂಗೆ ಮೋಸ್ಟ್ಲಿ ಇನ್ನೊಂದು ಮೇನ್ ಮುಖ್ಯ ದ್ವಾರ ಕಾಣುತ್ತೆ ಅನ್ಕೊತೀನಿ, ಮೂರನೇದು. ಅಲ್ಲಿ ನೋಡೋಣ, ಬನ್ನಿ. ಇಲ್ಲಿ ನೋಡಿ, ಈಗ ಇಲ್ಲಿ ಕೂಡ ತುಂಬ ಕಡಿದಾದ ದಾರಿ ಇದೆ. ಬಾ, ಹೆಂಗೆ ಹೋಗ್ಬೇಕು ನೋಡಿ. ಇಲ್ಲಿ ಯಾವ ಥರ ಇಲ್ಲಿ ಸೈನಿಕರು ಒಳಗೆ ಹೋಗ್ತಾಯಿದ್ರು, ಇಷ್ಟು ಮೇಲೆ ಹತ್ತಾಯಿದ್ರು, ಅವರು ನೀರಿನ ವ್ಯವಸ್ಥೆ ಯಾವ ಥರ ಮಾಡ್ತಾಯಿದ್ರು, ಊಟದ ವ್ಯವಸ್ಥೆ ಯಾವ ಥರ ಇರ್ತಿತ್ತು, ರಾಜ ಮಹಾರಾಜರು ರಾಣಿಯರು ಇಲ್ಲಿ ಮೇಲೆ ಹೆಂಗೆ ಹೋಗ್ತಾಯಿದ್ರು, ಇದನ್ನೆಲ್ಲ ನೋಡ್ತಾ ಇದ್ರೆ ವಾವ್. ಇಲ್ಲಿ ನೋಡ್ರಿ, ಇಲ್ಲಿ ಓ ಮೈ ಗಾಡ್, ಹಾವು
ಹಾವಿದರಿ ಇಲ್ಲಿ. ಓಹೋಹೋ, ಇದು ಸುರಂಗ ಮಾರ್ಗ. ಇಲ್ಲಿ ರಾಜ ಮಹಾರಾಜರು, ಸೈನಿಕರು, ಏನಾದರೂ ವೈರಿಗಳು ಅಟ್ಯಾಕ್ ಮಾಡಿದರೆ ಆವಾಗ ಹೋಗುವಂಥ ಸುರಂಗ ಮಾರ್ಗ ಇದು. ಇಲ್ಲಿ ಒಳಗೆ ಹೋದರೆ ಹಾವು, ಜಿರಳೆ ಎಲ್ಲ ಇರುತ್ತೆ, ಸ್ವಲ್ಪ ಹುಷಾರಾಗಿ ಹೋಗ್ಬೋದು. ಆದರೆ ಇಲ್ಲಿ ಹೋಗೋದು ಈಗ ಪ್ರೋಹಿಬಿಟ್ ಮಾಡಿದ್ದಾರೆ, ಹೋಗೋ ಹಾಗಿಲ್ಲ. ಈಗ ನಾವು ಇನ್ನೊಂದು ಶೆಲ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಇದು ಎಲ್ಲ ಪ್ರಾಕೃತಿಕವಾಗಿ ಆದಂತಹ ಒಂದು ಶೆಲ್ಟ್ರ್ಗಳೇನ್ಬೋದು. ಆರಾಮಾಗಿ ಎಷ್ಟು ಚೆನ್ನಾಗಿದೆ ಅಷ್ಟೇ ಭಯಾನಕವಾಗಿದೆ ನೋಡಿ. ಇಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಇಲ್ಲಿ ನಿಮಗೆ ಜಾಗಗಳಿದೆ, ಆರಾಮಾಗಿ ಮಲಗ್ಬೋದು ಇಲ್ಲಿ ನೋಡಿ. ಇಲ್ಲಿ ಕೊನೆಗೂ ನಮಗೆ ಇನ್ನೊಂದು ಮಹಾದ್ವಾರ ಕಾಣ್ತಾ ಇದೆ ಇಲ್ಲಿ. ಈ ಮಹಾದ್ವಾರದ ಮೂಲಕವೇ ಇನ್ನೊಂದು ನಿಮಗೆ ಅದ್ಭುತವಾದಂತಹ ಕೋಟೆಯ ನೋಟ ಕೂಡ ಸಿಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸೈನಿಕರು ಕೂತ್ಕೊಳ್ಳುವಂಥ ಜಾಗ, ಅಡುಗೆ ಮಾಡಿಕೊಂಡು ಮಲಗ್ಬೋದು ಇಲ್ಲಿ, ಅಷ್ಟು ಜಾಗ ಇದೆ ಇಲ್ಲಿ ನೋಡಿ. ಇಲ್ಲಿ ಕಾಣ್ತಾ ಇದೆಯಾ, ಸೂಪರ್ ನೋಡಿ. ಇಲ್ಲಿ ಹಿಂಗೆ ಮುಂದೆ ಹೋದರೆ ಕೋಟೆಯ ಇನ್ನೊಂದು ಅವಿಸ್ಮರಣೀಯ ನೋಟ ಅಂತಲೇ ಹೇಳ್ಬೋದು ಇಲ್ಲಿ ನಿಮಗೆ ಕಾಣ್ತಾ ಇದೆ. ವಾವ್, ಸೂಪರ್ಬ್, ಔಸಮ್, ಸುಂದರ, ಅದ್ಭುತ, ಅತ್ಯದ್ಭುತ, ಒಂದ ಎರಡ ಎಷ್ಟು ವರ್ಣನೆ ಮಾಡಿದರು ಸಾಲದು ಸ್ನೇಹಿತರೆ. ಮುಂದೆ ಇನ್ನಷ್ಟು ಮೆಟಲ್ಗಳಿದೆ. ಆ ಮೆಟ್ಲು ಆದಮೇಲೆ ಅಲ್ಲಿ ಏನು ರಹಸ್ಯ ಕಾದಿದೆ, ಅಲ್ಲೇನು ಗುಪ್ತ ಮಾಹಿತಿ ಕಾದಿದೆ ಅಂತ ನೋಡ್ತಾ ನೋಡ್ತಾ ಕೇಳ್ತಾ ಕೇಳ್ತಾ ದಮ್ ಹತ್ತಿದೆ. ಆದರೂ ಬಿಡ ಆಗಿಲ್ಲ, ಬನ್ನಿ ಹೋಗೋಣ. ಈಗ ನಾವು ಇನ್ನೊಂದು 40 ಮೆಟಲ್ಗಳನ್ನು ಹತ್ಕೊಂಡ್ಬಂದಿದ್ದೀವಿ. ಸೊ ಮುಂದೆ ಹೋಗ್ತಾ ಇದ್ದಂಗೆ ಮತ್ತೊಂದು ಇಲ್ಲಿ ದ್ವಾರ ಕಾಣ್ತಾ ಇದೆ, ನೋಡ್ತಾ ಇದ್ರೆ. ಇಲ್ಲಿ ಇಲ್ಲಿ ಮೇಲುಗಡೆ ದೇವಿಯ ಮೂರ್ತಿ ಇದೆ, ಕೆತ್ತಿದ್ದಾರೆ. ಜೊತೆಗೆ ಇಲ್ಲಿ ಆಂಜನೇಯನ ಒಂದು ಮೂರ್ತಿ ಕೂಡ ಇದೆ. ಇಲ್ಲಿ ನೋಡಿ, ಆವಾಗವಾಗ ಇಲ್ಲಿ ಬಂದು ಜನರು ದೀಪನ ಕೂಡ ಹಚ್ತಾರೆ. ಸೊ ಇನ್ನು ಮುಂದೆ ಹೋದಂಗೆ ನಿಮಗೆ ಇಲ್ಲಿ ಅದೇ ಥರ ಒಂದು ಮಹಾದ್ವಾರ. ಇಲ್ಲೂ ಕೂಡ ನಿಮಗೆ ಸೈನಿಕರು ವಿಶ್ರಾಂತಿ ಮಾಡೋಕ್ಕೆ ಕೂಡ ಇಲ್ಲಿ ಜಾಗ ಇದೆ. ಇಲ್ಲಿತ್ತು ಅಂದ್ಕೊಂಡಿದ್ದೆ, ಇಲ್ಲ. ಇಲ್ಲಿ ಮೋಸ್ಟ್ಲಿ ಇದು ತುಂಬ ಸಾಧಾರಣವಾದಂತಹ ಒಂದು ಬಾಗಿಲಷ್ಟೇ. ಸೊ ನಾವು ಆಗಲೇ ನಾನು ಅನ್ಕೊತೀನಿ 5 ಬಾಗಿಲನ್ನು, 5 ಅಥವಾ 6 ನಾನು ಸರಿಯಾಗಿ ಕೌಂಟ್ ಮಾಡೋಕ್ಕಾಗಲಿಲ್ಲ. ಒಟ್ಟು ಇದು 7 ಬಾಗಿಲುಗಳು ಅಂತ ಹೇಳಿದ್ದಾರೆ. 7 ಸುತ್ತಿನ ಕೋಟೆ ಅಂತ ಕೂಡ ನಮಗೆ ಹೇಳಿದ್ದಾರೆ. ಬನ್ನಿ, ಇನ್ನೊಂದು ಬಾಗಿಲ ಎಷ್ಟು ದೂರ ಇದೆ ಅಂತ ನೋಡೋಣ. ಈಗ ನಾವು ಇನ್ನೊಂದು 10 ಮೆಟ್ಲು ಹತ್ತು ಬಂದ ತಕ್ಷಣ ನಮಗೆ ಇಲ್ಲೊಂದು ಕೋಟೆಯ ಮಹಾದ್ವಾರದ ಒಂದು ನೋಟ ಕಾಣ್ತಾ ಇದೆ ನೋಡಿ. ಇದೆ ಗುಡಿ ಬಂಡೆಯ ಕೊನೆಯ ಹಂತಕ್ಕೆ ಬಂದು ತಲುಪಿದ್ದೀವಿ. ಇದು ಗುಡಿ ಬಂಡೆಯ ಒಂದು ಕೋಟೆ. ಇಲ್ಲಿ ಮೇಲೆ ಹೋದರೆ ನಿಮಗೆ ಒಳಗಡೆ ಒಂದು ದೇವಸ್ಥಾನ ಇದೆ, ರಾಮೇಶ್ವರ ದೇವಸ್ಥಾನ. ಅದು ರಾಮನೇ ಇಲ್ಲಿ ಬಂದು ಕಟ್ಟಿದ್ದು ಅಂತ ಇತಿಹಾಸ ಪೂರ್ವತಿ ನಮಗೆ ಗೊತ್ತಾಗುತ್ತೆ. ನೋಡೋಣ, ಬನ್ನಿ, ಆ ದೇವಸ್ಥಾನ ಹೇಗಿದೆ, ಒಳಗಡೆ ಹೇಗಿದೆ. ನಾನು ಹೇಳಿದಾಗೆ ಈ ಒಂದು ಕೋಟೆನ ಭೈರೇಗೌಡ ಅನ್ನೋ ಒಬ್ಬ ಸಾಮಂತ ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಸೇರಿದವರು ಕಟ್ಟಿದ್ದು. 16ನೇ ಶತಮಾನದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ. ನನಗನ್ನಿಸುತ್ತೆ ಅದಕ್ಕಿಂತ ಹಳೆಯದು ಅಂತ, ಯಾಕಂದರೆ ಇದು ನೋಡ್ತಾ ಇದ್ದರೆ ತುಂಬ ಹಳೆಯದು ಅನಿಸುತ್ತೆ. ಬನ್ನಿ, ಒಳಗಡೆ ಇನ್ನಷ್ಟು ರಹಸ್ಯಗಳಿವೆ, ಗುಪ್ತ ಮಾಹಿತಿ ಇದೆ, ದೇವಸ್ಥಾನ ಹೇಗಿದೆ, ಎಲ್ಲ ಒಂದೊಂದಾಗಿ ಇಂಚಿಂಚಾಗಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಕೊನೆಗೂ ನಾವೀಗ ಮೇಲೆ ಹತ್ತಿ ಬಂದಾಯಿತು. ಇಲ್ಲೊಂದು ಮಹಾದ್ವಾರ ಇದೆ, ಆ ದ್ವಾರ ಹೋದರೆ ನೋಡೋಣ ಹೇಗನ್ನಿಸ್ತಾ ಇದೆ ನಿಮಗೆ. ಹಾಂ, ಹೆಂಗೆ ಅನ್ನಿಸ್ತಾ ಇದೆ ನಮಗೆ? ಹತ್ತಿ 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 ಬೆಟ್ಟ ಹತ್ತಿ ಸುಸ್ತಾಗಿದೆ. ಸುಸ್ತಾಗಿದೆ, 72 ವರ್ಷ ಆದರೂ ಹತ್ತನ ಇದ್ದೀರಾ? ಹೌದು. ನೋಡೋಣ, ಬನ್ನಿ, ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ಬೇಡ, ಇನ್ನೊಂದು. ಓಹೋ, ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿ, ಉಸಿರಿಗಾಗಿ ಹಸಿರು. ವಾವ್, ಇಂಥ ಒಂದು
ಅದ್ಭುತವಾದಂತಹ ನೋಟ ಈ ಗುಡಿ ಬಂಡೆ ಇಲ್ಲಿಂದನೇ ಕಾಣ್ತಾ ಇದೆ. ಬಂಡೆ 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 ಅಂದರೆ ಬಂಡೆಗಳ ಮೇಲೆ ಇರುವಂತಹ ಗುಡಿ ಇನ್ನೂ ನಮಗೆ ಮುಂದೆ ಹೋದರೆ ಕಾಣುತ್ತೆ. ಈಗ ನಿಮಗೆ ಇಲ್ಲೊಂದು ಅದ್ಭುತವಾದಂತಹ ನೋಟನೂ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೀರು ಇಷ್ಟು ಮೇಲೆ ಬಂದರೆ ಎಲ್ಲಿಂದ ಬರಬೇಕು ಅಂದರೆ ಇಲ್ಲಿದೆ ನೀರು. ಇಲ್ಲಿ ನೋಡಿ, ಇಲ್ಲಿ ಯಾವ ಥರ ನೀರು. ಇದನ್ನು ಇಲ್ಲಿ ಲಕ್ಷ್ಮಣ ಕುಂಡ ಅಂತ ಕರೀತಾರೆ. ಇತಿಹಾಸ ಪ್ರಕಾರ ಇಲ್ಲಿ ನೀರು ಸಿಗದೇ ಇದ್ದಾಗ ಲಕ್ಷ್ಮಣ ಬಾಣ ಬಿಟ್ಟಿದ್ದಕ್ಕೆ ಇಲ್ಲಿ ನೀರಿನ ಒಂದು ಕೊಳ ಆಯಿತು ಅಂತ ಹೇಳ್ತಾರೆ. ಯಾಕಂದರೆ ರಾಮ ಮತ್ತು ಲಕ್ಷ್ಮಣ ಇಲ್ಲಿ ವಾಪಸ್ ಹೋಗುವಾಗ ಇಲ್ಲಿ ಲಿಂಗ ಒಂದು ಪ್ರತಿಷ್ಠಾಪನೆ ಮಾಡಿದ್ರಂತೆ. ಆ ಸಮಯದಲ್ಲಿ ಬಾಣ ಬಿಟ್ಟಾಗ ಇಲ್ಲಿ ನೀರಿನ ಒಂದು ಕೊಳ ಉದ್ಭವ ಆಯಿತು ಅಂತ ಹೇಳ್ತಾರೆ. ಸೊ ಆ ಕೊಳವೇ ಈ ಲಕ್ಷ್ಮಣ ಕೊಳ. ನೋಡಿ ಎಷ್ಟು ನೀರು ಕ್ಲೀನಾಗಿದೆ ಇಲ್ಲಿ ನೋಡಿ. ಅಲ್ಲಿ ಮುಂದೆ ಜನ ಎಲ್ಲ ಮೇಲುಗಡೆ ಹೋಗಿ ಸೆಲ್ಫಿಗಳನ್ನ ತಗೊತಾ ಇದ್ದಾರೆ. ಬಂಡೆಗಳ ಮಧ್ಯೆ ನೀರು ಎಷ್ಟು ಚೆನ್ನಾಗಿದೆ ಇಲ್ಲಿ. ಅಷ್ಟೇ ಪ್ಯೂರ್ ಆಗಿದೆ ನೋಡಿ ನೀರಿದು. ಕೆಳಗಡೆ ಹೋಗೋಣ. ಇಲ್ಲಿ ಪೂಜೆ ಕೂಡ ಮಾಡಿದ್ದಾರೆ ಇಲ್ಲಿ. ಬಟ್ ಏನಪ್ಪ ಅಂದರೆ ನಮ್ಮ ಜನಗಳು ನೋಡ್ರಿ, ಇಲ್ಲಿ ನಮ್ಮ ಜನಗಳು ಕಾಣಿಕೆ ಇದು. ಪ್ಲಾಸ್ಟಿಕ್ಕು, ಎಷ್ಟು ಮೀನುಗಳಿದೆ, ಕಪ್ಪೆಗಳಿವೆ. ಹಾಂ, ಎಷ್ಟು ಚೆನ್ನಾಗಿದೆ ನೋಡಿ ಇದು ಲಕ್ಷ್ಮಣ ಕೊಳ ನೋಡಿ. ಇಲ್ಲಿ ಮೇಲ್ಗಡೆಯಿಂದ ಹಂಗೆ ನೀರು ಬರುತ್ತೆ, ಅಲ್ಲಿಂದ ಬಂದು ಇಲ್ಲಿ ಸಂಗ್ರಹವಾಗುತ್ತೆ. ಮೋಸ್ಟ್ಲಿ ಜಾಸ್ತಿ ಆದಾಗ ನೀರು ಇಲ್ಲಿಂದ ದಾಟಿ ಹೋಗುತ್ತೆ ಅಂದ್ಕೊತೀನಿ. ಬಟ್ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ಇಲ್ಲಿ. ಅಲ್ಲಿ ಮೇಲ್ಗಡೆ ಕಾಣ್ತಾ ಇರೋದು ದೇವಸ್ಥಾನ. ಸೊ ನಾವಿನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಹೋದ್ಮೇಲೆ ನಿಮಗೆ ರಾಮೇಶ್ವರ ದೇವಸ್ಥಾನ ಕೂಡ ತೋರಿಸ್ತೀನಿ. ನೀರು ಇಲ್ಲಿ ನಿಂತಿದ್ದಕ್ಕೆ ಒಂಥರ ಹಸಿರು ಬಣ್ಣ ಆಗಿದೆ. ಇಲ್ಲಿ ಬಳೆಗಳನ್ನೆಲ್ಲ ಎಸೆದಿದ್ದಾರೆ, ಪೂಜೆಗಳನ್ನ ಕೂಡ ಮಾಡಿದ್ದಾರೆ. ಯಾವಾಗ ಪೂಜೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ, ಬಟ್ಟು ಪೂಜೆಗಳಂತೂ ಇಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ನೀವು ಗಮನವಿಟ್ಟು ನೋಡಿ, ಕಪ್ಪೆಗಳಲ್ಲಿ ಕಾಣ್ತಾ ಇದೆ ನೋಡಿ, ಹೆಂಗೆ ಕಾಣ್ತಾ ಇದೆ ಇಲ್ಲಿ. ಎಷ್ಟು ಅದ್ಭುತವಾದಂಥ ನೋಟ. ನೀವು ಬೆಂಗಳೂರಿಗೆ ಹತ್ತಿರವಾಗಿದ್ದರೆ ಕೇವಲ 80 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಇಂತಹ ಒಂದು ಅದ್ಭುತವಾದ ಜಾಗ ಸಿಗುತ್ತೆ ಅಂದರೆ ನೀವು ಯಾಕೆ ಇಲ್ಲಿ ಬರಬಾರ್ದು, ಯಾಕೆ ನೀವು ಟ್ರೈ ಮಾಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಚಿಕ್ಕಬಳ್ಳಾಪುರದಿಂದ 30 ಕಿಲೋಮೀಟ್ರು ನೀವೇನಾದರೂ ಈಶಾ ಫೌಂಡೇಶನ್, ಈಶಾ ಏನೋ ಈಶ್ವರನ ಆದಿಯೋಗ್ಯ ಏನೋ ವಿಗ್ರಹ ಇದೆ, ಅದೇ ರೂಟಲ್ಲಿ ಮುಂದೆ ಬಂದರೆ ನಿಮಗೆ ಇದು ಸಿಗುತ್ತೆ. ಒಂದು ದಿವಸ ನೀವು ಒಂದು ಪ್ಯಾಕೇಜ್ ಅಥವಾ ಟ್ರಿಪ್ ಪ್ಲಾನ್ ಮಾಡಿದರೆ ಇವೆರಡನ್ನು ನೀವು ಆರಾಮವಾಗಿ ಇಲ್ಲಿ ಮುಗಿಸ್ಕೋಬೋದು. ಸ್ಯಾಟರ್ಡೇನೋ ಸಂಡೇನೋ ಅಥವಾ ನಿಮಗೆ ಯಾವತ್ತಾಗುತ್ತೋ ಅವತ್ತು ಬಂದು ಈ ಒಂದು ಜಾಗನ ಟ್ರೈ ಮಾಡಿ ಅಂತ ನಾನು ಕೂಡ ಹೇಳ್ತೀನಿ. ನೋಡಿ, ಇಲ್ಲಿ ಲಕ್ಷ್ಮಣ ತೀರ್ಥದ ಇನ್ನೊಂದು ಅದ್ಭುತವಾದಂಥ ನೋಟವನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟು ಆಳವಾಗಿದೆ, ಎಷ್ಟು ಮೇಲಿಂದ ಸ್ವಲ್ಪ ಧುಮುಕಿದ್ರೆ ಕೆಳಗಡೆನೇ ಬೀಳ್ಬೋದು. ಬಟ್ ಆಳ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈ ಒಂದು ಕೋಟೆಯ ಒಳಭಾಗದಲ್ಲಿ ನೀರಿನ ವ್ಯವಸ್ಥೆ ಇದೆ ಅಂದರೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಜನ ಫೋಟೋಗ್ರಾಫ್ ಮಾಡೋಕ್ಕೂ ತುಂಬ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು. ಈ ನಡುವೆ ನಿಮಗೆ ಈ ಕಲ್ಲುಗಳು ಇದೆ ನೋಡಿ, ಇಲ್ಲಿ ಎಷ್ಟು ಲಕ್ಷಾಂತರ ವರ್ಷಗಳಿಂದ ಕಲ್ಲುಗಳು ನಿಂತ್ಕೊಂಡಿದೆ. ಆದರೆ ಈ ಕಲ್ಲುಗಳು ಇದು ನೋಡಿ, ಇದು ಯಾವ ಥರ ಬಿರುಕು ಬಿಟ್ಟಿದೆ ನೋಡಿ. ಈ ಕಲ್ಲಿನ ಪದರೆಯಿಂದ ಈ ಕಡೆ ಹೊರಗಡೆ ಬಂದಂಥ ಒಂದು ಭಾಗ ಆಗಿದೆ. ಎಷ್ಟೊಂದು ಇದೇನು ಯಾರೂ ಮಾಡದಂತಲ್ಲ, ತನ್ನಂತಾನೇ ಒಂದು ಆದಂತಹ ಒಂದು ಪ್ರಕೃತಿಯ ಒಂದು ಪ್ರಕ್ರಿಯೆ ಅಂತ ಕರಿಬೋದು. ಇಲ್ಲಿ ನೋಡಿ, ಇಲ್ಲಿ ಈ ಬೆಟ್ಟದಿಂದ ಆಚೆ ಏನೆಲ್ಲ ವಿಹಂಗಮ ನೋಟ ನಿಮಗೆ ಕಾಣುತ್ತೆ ಅಂತ. ಬಟ್ ನನಗೆ ಇಲ್ಲಿವರೆಗೆ ಈ ಒಂದು ಕೊಳ ಮಾತ್ರ ತುಂಬಾ ಇಷ್ಟ ಆಯಿತು, ಅಷ್ಟೇ ಪ್ಯೂರ್ ಆಗಿದೆ. ಬಟ್ ನಾನೊಂದೇ ಒಂದು ರಿಕ್ವೆಸ್ಟು ಜನಗಳಿಗೆ, ಯಾವುದೇ ಕಾರಣಕ್ಕೂ ಗಲೀಜು ಮಾಡಬೇಡಿ. ಈ ಒಂದು ಪುಣ್ಯಕ್ಷೇತ್ರದ ಆ ಒಂದು ಪ್ಯೂರಿಟಿನ ದಯವಿಟ್ಟು ಮೇಂಟೈನ್ ಮಾಡಿ ಅಂತ ಬೇಡ್ಕೊತೀನಿ. ಸೊ ಇಲ್ಲಿಂದ ಮುಂದೆ ಹೋಗೋಣ. ಇನ್ನೂ ತುಂಬ ನೋಡುವಂಥದ್ದು ಜಾಗಗಳಿದೆ. ಅಲ್ಲಿಂದ ನಿಮಗೆ ಈ ಗುಡಿ ಬಂಡೆಯ ಒಂದು ವಿಹಂಗಮ ನೋಟವನ್ನು ತೋರಿಸ್ತೀನಿ. ಅಲ್ಲಿ ದೇವಸ್ಥಾನ ಇದೆ ಅಂತ ಕೇಳ್ಪಟ್ಟಿದ್ದೀನಿ, ನಾನು ನೋಡಿಲ್ಲ, ಕೇಳಿದ್ದಷ್ಟೇ. ಬಟ್ ಅಲ್ಲಿ ಹೋದ್ಮೇಲೆ ಅದರ ವಿಚಾರಗಳನ್ನು ಕೂಡ ನಿಮಗೆ ಒಂದೊಂದಾಗಿ ಯಾವ ಥರ ನಾನು ಹತ್ಕೊಂಡ್ಬಂದಿದ್ದೀನಲ್ಲ ಅದೇ ರೀತಿ
ಮಾಡಿಕೊಂಡು ಬರೋಣ, ಬನ್ನಿ ಮುಂದೆ ಹೋಗೋಣ. ಈಗ ನಾವು ಲಕ್ಷ್ಮಣ ತೀರ್ಥ ಆದಮೇಲೆ ಮುಂದಗಡೆ ಮೆಟ್ಟಿಲುಗಳನ್ನು, ಇಲ್ಲಿಂದ ಒಂದು 20-30 ಮೆಟ್ಟಲಿದೆ ಅಷ್ಟೇ, ಕಲ್ಲಿಂದ ಮಾಡಿದ್ದು. ಈಗಿಂದ ಆರ್ಟಿಫಿಷಿಯಲ್ ಅಲ್ಲ, ಹಿಂದೆ ಏನು 16ನೇ ಶತಮಾನದಲ್ಲಿ ರಾಜಮಹಾರಾಜರು ಏನು ಕಟ್ಟಿದ್ರಲ್ಲ ಅದೇ ಸಮಯದಲ್ಲಿ ಮಾಡಿದಂತಹ ಈ ಒಂದು ಕೋಟೆಯ ಏನು ಸ್ಟೆಪ್ಸ್ ಇದೆ, ಅದರ ಮೂಲಕ ನಾವು ಹತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ, ಇಲ್ಲಿ ಕೋಟೆ ಇಲ್ಲಿಂದ ಪ್ರಾರಂಭವಾಗ್ತದೆ. ನಿಮಗೆ ದೇವಸ್ಥಾನದ ಒಂದು ಒಂದು ಸುಂದರವಾದಂತಹ ನೋಟ ಕೂಡ ನಿಮಗೆ ಇಲ್ಲಿಂದನೇ ಕಾಣಿಸೋಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಅಲ್ಲಲ್ಲಿ ನಿಮಗೆ ಈ ಗುಂಡಿಗಳನ್ನು ಕೂಡ ಇಲ್ಲಿ ತೋಡಿದ್ದಾರೆ. ಆ ಗುಂಡಿಗಳು ಯಾಕೆ ತೋಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇಲ್ಲೇನಾದರೂ ಗ್ರಿಲಿಂಗ್ಸು ಅಂದರೆ ರೀಲಿಂಗ್ಸ್ ಹಾಕೋಕ್ಕೆ, ಅಂದರೆ ಹತ್ಕೊಂಡು ಹೋಗೋಕ್ಕೆ ಈಸಿ ಆಗಲಿ ಅಂತ ಮೋಸ್ಟ್ಲಿ ಆ ಪ್ಲಾನ್ ಇರಬೇಕು. ನೋಡಿ, ಆಗಿನ ಕಾಲದಲ್ಲಿ ಕಟ್ಟಿದಂತಹ ಒಂದು ಕೋಟೆ, ಒಳಗಡೆ ಎಲ್ಲ ಚೆನ್ನಾಗಿದೆ. ಇಲ್ಲಿ ಅದ್ರದ್ದು ನೋಡೋಣ ಒಳಗಡೆ ಹೇಗಿದೆ ಅಂತ. ಇದುವೇ ನಿಮಗೆ ದೇವಸ್ಥಾನ. ನೋಡಿ, ಇಲ್ಲಿ ಯಾರೋ ಇಲ್ಲಿ ಅಡುಗೆ ಕೂಡ ಮಾಡ್ಕೊಂಡಿದ್ದಾರೆ. ಒಳಗಡೆ ನಿಮಗೆ ತೋರಿಸ್ತೀನಿ. ಮೊದಲು ಹೊರಗಡೆ ಹೋಗಿಬಿಟ್ಟು ಅಲ್ಲಿಂದ ಒಂದೊಂದಾಗಿ ಒಂದೊಂದಾಗಿ ತೋರಿಸ್ತೀನಿ. ಕೋಟೆಯ ಒಂದು ಸುಂದರ ನೋಟ, ವ್ಯಂಗಮ ನೋಟ ಅಂತಲೇ ಹೇಳ್ಬೋದು. ಇಲ್ಲಿಯೂ ಕೂಡ ಗ್ರಾಫಿಟಿಗಳನ್ನು ಬರೆದಿದ್ದಾರೆ, ಅಂದರೆ ಕಲ್ಲಿನ ಮೇಲೆ ಬರಹಗಳನ್ನು ಬರೆದಿದ್ದಾರೆ. ರಾಜ, ರಾಣಿ, ರಾಮಯ್ಯ, ಮುರುಳಿ, ಅಲಿ, ಇಸ್ಮಾಯಿಲ್, ಮೊಹಮ್ಮದ್, ಎಲ್ಲ ಹೆಸರುಗಳನ್ನ ಬರೆದು ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಯಾರಿಗೇನು ಹೇಳಬೇಕು ಸ್ವಾಮಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ಸರ್ಕಾರದವರು ಸ್ವಲ್ಪ ಗಮನ ಬಿಟ್ಟು ಇದ್ರ ಬಗ್ಗೆ ಹೆಚ್ಚಿಗೆ ನಿಗಾ ವಹಿಸಿದರೆ, ಯಾರನ್ನಾದರೂ ಒಂದು ಇಟ್ಟಿದ್ರೆ ಇಲ್ಲಿ ಕಾಪಾಡೋಕ್ಕೆ ಒಳ್ಳೆಯದು, ಇಲ್ಲ ಅಂದರೆ ಇದೇ ರೀತಿ ಹಾಳು ಮಾಡ್ಕೊಂಡು ಹೋಗ್ತಾರೆ ಜನ ನಮಗೇನ್ರಿ ಅಂತ ಅಲ್ವಾ. ನೋಡಿ, ಅಲ್ಲಿ ನಾವು ಬಂದಿರೋ ರಸ್ತೆ ಕೂಡ ಕಾಣ್ತಾ ಇದೆ. ಅಲ್ಲಿ ಅದ್ಭುತವಾದಂಥ ಕೆರೆ ಕೂಡ ಕಾಣ್ತಾ ಇದೆ. ಇಲ್ಲಿಂದ ನೋಟ ನೋಡಿದ್ರೆ ನಂದಿ ಬೆಟ್ಟಕ್ಕಿಂತ ಅದ್ಭುತವಾಗಿ ಕಾಣುತ್ತೆ. ನಂದಿ ಬೆಟ್ಟ ಅಂದರೆ ನೀವು ಮುಂದೆ ಬಂದರೆ ಈ ಒಂದು ಗುಡಿ ಬಂಡೆ ಇರೋದು. ಈಗ ಈ ಗುಡಿ ಬಂಡೆ ಒಳಗಡೆ ಮೇಲ್ಗಡೆ ಹೆಚ್ಚಾಗಿ ಮೇಲ್ಗಡೆ ಇರುವಂತಹ ಒಂದು ಕಲ್ಲಿನ ಮನೆ ಇದೆ ಇಲ್ಲಿ. ಇದನ್ನು ಮೋಸ್ಟ್ಲಿ ಆಗಿನ ಕಾಲದಲ್ಲಿ ಸೈನಿಕರು ಇರೋದಕ್ಕೋ ಅಥವಾ ನನಗೆ ಗೊತ್ತಿಲ್ಲ ಯಾರ್ಯಾರು ಇಲ್ಲಿ ಇರ್ತಿದ್ರು ಅಂತ, ಬಟ್ ಈಗಿನ ಟೈಮಲ್ಲಿ ಇಲ್ಲಿ ನಮ್ಮ ಜನ ಗಲೀಜು ಮಾಡೋಕ್ಕೆ ಮುಂದಾಗಿದ್ದಾರೆ. ನೋಡಿ, ಅಲ್ಲಿ ಎಲ್ಲೆಲ್ಲಿ ಬೇಕೋ ಇಲ್ಲಿ ರಾತ್ರಿ ಎಲ್ಲ ಬಂದುಬಿಟ್ಟು ಮೋಸ್ಟ್ಲಿ ಕ್ಯಾಂಪಿಂಗ್ ಮಾಡಿಕೊಂಡು ಗಲೀಜು ಮಾಡಿ ಕುಡಿದು ತಿಂದು, ಯಾಕೆ ಹೇಳಿ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಸರ್ಕಾರಕ್ಕಂತೂ ಇದ್ರ ಬೆಲೆ ಇಲ್ಲ. ಅವ್ರಿಗೆ ಕೊಡಬೇಕಾಗಿರೋದು ಬಿಟ್ಟಿ ಭಾಗ್ಯಗಳು. ಆ ಬಿಟ್ಟಿ ಭಾಗ್ಯಗಳನ್ನು ಕಂಡುಕೊಂಡು ಅವ್ರಿಗೆ ಕೊಟ್ಟು ನಮ್ಮ ಸಂಸ್ಕೃತಿನ ನಮ್ಮ ಇತಿಹಾಸನ ಹಾಳು ಮಾಡೋಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಿಜ ಹೇಳಬೇಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಇತಿಹಾಸ ಬರೆದ್ರೆ ಜನಗಳಿಗೆ ಅರ್ಥ ಆಗುತ್ತೆ. ಯಾರು ಕಟ್ಟಿದ್ರು, ಏನು ಮಾಡಿದ್ದಾರೆ, ಯಾಕೆ ಕಟ್ಟಿದ್ರು, ಯಾರು ಇದನ್ನ ಆಳಿದ್ದಾರೆ, ಒಂದು ಇತಿಹಾಸದ ತುಣುಕು ಕೂಡ ಇಲ್ಲಿ ನಮ್ಮ ಪ್ರವಾಸೋದ್ಯಮ ಇಲಾಖೆ, ಗ್ರೇಟೆಸ್ಟ್ ಪ್ರವಾಸೋದ್ಯಮ ಇಲಾಖೆ. ಅದು ಯಾರು ಮಿನಿಸ್ಟ್ರು ಬರ್ತಾರೋ ಹೋಗ್ತಾರೋ, ಅವ್ರವ್ರ ದುಡ್ಡು ಮಾಡ್ಕೊಂಡು ಅವ್ರ ಪಡೆಗೆ ಹೋಗ್ತಾರೆ, ನಮ್ಗೆ ಯಾಕ್ರಿ ಅಂತ ಅವ್ರದ್ದು. ನಮ್ಮ ಜನಗಳಿಗೂ ಅಷ್ಟೇ ಬುದ್ಧಿ, ನಂದೇನು ನಂದಲ್ವಲ್ಲ, ಹಾಳು ಮಾಡೋಷ್ಟು ಹಾಳು ಮಾಡೋಣ, ನಂದೇನು ಹೋಗೋದಿದೆ ಅಂತ ಎಲ್ಲ ಕಡೆ ಗಲೀಜು ಮಾಡಿ ಕಕ್ಕಸ ಮಾಡಿ ಫುಲ್ಲು ಗಲೀಜು, ಎಲ್ಲಿ ನೋಡಿದ್ರು ಗಲೀಜು. ಆವಾಗಿನ ಕಟ್ಟದವರು ಪಾಪ ಅದೆಷ್ಟು ಕಷ್ಟಪಟ್ಟು ಇಂಥ ಕಲ್ಲುಗಳನ್ನು ಮೇಲೆವರೆಗೆ ತಂದುಬಿಟ್ಟು ಕಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳೋ ಒಂದು ಚಿಕ್ಕ ಪ್ರಯತ್ನ ಕೂಡ ಇಲ್ಲ ಅಂದರೆ ಮುಂದೇನು ಗತಿ ಅಂತ ನೀವೇ ಯೋಚನೆ ಮಾಡಿ. ನೋಡಿ, ಆಗಿನ ಟೈಮಲ್ಲೂ ಕೂಡ ಇಲ್ಲಿ ಚಿಕ್ಕ ಚಿಕ್ಕ ಕಲ್ಲುಗಳ ನಡುವೆ ಕಿಂಡಿಗಳನ್ನು ಕೂಡ ಮಾಡಿದ್ದಾರೆ, ಅಂದರೆ ವಿಂಡೋಗಳು. ಇಲ್ಲಿಂದ ನೋಡಿ ನಿಮಗೆ ಎಷ್ಟು ಅದ್ಭುತವಾದಂಥ ನೋಟ ಕಾಣುತ್ತೆ. ನೋಡಿ ನೋಡಿ, ಇಲ್ಲಿ ಗುಡಿ ಬಂಡೆಯ ಒಂದು ಮೇಲ್ಗಡೆ ಇರುವಂಥ ಮನೆಯಿಂದ ಒಂದು ಸುಂದರವಾದ ನೋಟ, ವಿಹಂಗಮವಾದ ನೋಟ ಅಂತ ಹೇಳ್ಬೋದು. ಎಲ್ಲಿ ನೋಡಿದ್ರೆ ಕಲ್ಲು ಬಂಡೆಗಳು ಅದ್ಭುತವಾಗಿದೆ. ನೋಡಿ, ಇಲ್ಲಿ ಇಂಥ ವ್ಯೂ ನಿಮಗೆ ಯಾವ ಪ್ರದೇಶಕ್ಕೆ ಹೋದರೂ ಸಿಗೋದಿಲ್ಲ ರೀ. ಇಂಡಿಯಾದಲ್ಲಿ ಇರುವಂತಹ ವೈವಿಧ್ಯಮಯ ನೋಟಗಳು, ವೈವಿಧ್ಯಮಯ ಪ್ರಕೃತಿ ಸೌಂದರ್ಯ, ಇತಿಹಾಸ ನಿಮಗೆ ಎಲ್ಲೆಲ್ಲೂ ಸಿಗೋಕ್ಕೂ ಸಾಧ್ಯವೇ ಇಲ್ಲ. ದಯವಿಟ್ಟು ನಮ್ಮ ಸರ್ಕಾರದವರು ಎಷ್ಟು ಉಗಿದ ಮೇಲಾದರೂ ಇದರ ಬಗ್ಗೆ ಗಮನ ಹರಿಸಲಿ ಅನ್ನೋ ಒಂದು ನಮ್ಮ ಒಂದು ಇಚ್ಛೆ. ಅದರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಲಿ ಅನ್ನೋದೇ ಇಚ್ಛೆ. ನಾವಿಲ್ಲಿ ಯಾರಿಗೂ ಬೈಬೇಕು, ಅವ್ರ ಬಗ್ಗೆ ಕೆಟ್ಟು ಮಾತಾಡಬೇಕು ಅಂತಲ್ಲ. ಇದ್ದುದನ್ನು ಉಳಿಸ್ಕೊಳ್ಳೋಣ. ಹೊಸದಾಗಂತೂ ಕಟ್ಟೋದು ನಿಮಗೆ ಯೋಗ್ಯತೆ ಇಲ್ಲ, ಬೇಡ ನಮಗೆ. ಇದ್ದುದನ್ನು ಉಳಿಸ್ಕೊಳ್ಳೋಣ, ಇತಿಹಾಸವನ್ನು ಉಳಿಸ್ಕೊಳ್ಳೋಣ. ಇದೇ ಒಂದು ಕೋಟೆ ಅಥವಾ ಇದೇ ಒಂದು ಅದ್ಭುತವಾದಂಥ ದೇವಸ್ಥಾನ ಬೇರೆ ದೇಶಗಳಲ್ಲಿದ್ದರೆ ಇದಕ್ಕೆ ಒಂದು ಫೀಸನ್ನು ಕಟ್ಟಿ ಅದನ್ನು ಎಷ್ಟು ಚೆನ್ನಾಗಿ ಇಟ್ಕೊತಾ ಇದ್ರು ಅಂದರೆ ಬೇಡ, ಅದು ಅಷ್ಟು ಚೆನ್ನಾಗಿ ಇಟ್ಕೊತಾ ಇದ್ರು. ದುರಭಾಗ್ಯ ನಮ್ಮ ದೇಶದ್ದು. ಹೀಗೆ ಮಾಡಿದರೆ ಇನ್ನೊಂದು 50-100 ವರ್ಷದಲ್ಲಿ ಇನ್ಯಾರಿಗೋ ಬಿಟ್ಟು ನಮ್ಮನ್ನು ಒದ್ದೋಡಿಸ್ತಾರೆ ಅಷ್ಟೇ ಇಲ್ಲಿಂದ, ಅಂಥ ಕಾಲವೂ ಬರುತ್ತೆ.
ಜಾಸ್ತಿ ನಾವು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಮ್ಮ ಸರ್ಕಾರಗಳು ಆಗಿದೆ, ಏನೂ ಮಾಡೋಕ್ಕಾಗಲ್ಲ. ಹಾಂ, ನೋಡೋಣ ಬನ್ನಿ, ಹೆಂಗೆ ಹೆಂಗೆ ಕಾತಿದೆ ಮುಂದೆ 100 ವರ್ಷನೋ 50 ವರ್ಷನೋ ಇದ್ದದ್ದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡೋಣ. ಬನ್ನಿ, ಮುಂದೆ ದೇವಸ್ಥಾನ ಹೆಂಗಿದೆ ಅದನ್ನು ಕೂಡ ನೋಡೋಣ. ಇದು ನೋಡಿ, ಈಗ ನಾವು ಗುಡಿ ಬಂಡೆಯ ತುತ್ತುದಿ ಮೇಲೆ ಬಂದು ನಿಂತ್ಕೊಂಡಿದ್ದೀವಿ. ಇಲ್ಲಿ ನಿಮಗೆ ಇಲ್ಲಿಂದ ಯಾವ ಥರ ದೂರದಲ್ಲಿ ನಿಮಗೆ ಭೈರಸಾಗರ ಕೂಡ ಕಾಣ್ತಾ ಇದೆ. ನಾನು ನಿಮಗೆ ಇಲ್ಲಿಂದ ಮುಂದೆ ಹೋಗಿಬಿಟ್ಟು ಏನು ಅಲ್ಲಿ ವ್ಯೂ ಇದೆ, ಆ ನೋಟ ಏನಿದೆ, ಈ ಗುಡಿ ಬಂಡೆ ತುತ್ತುದಿಯಿಂದ ಯಾವ ರೀತಿ ನೋಟ ಕಾಣುತ್ತೆ ಅದ್ರ ಬಗ್ಗೆನೂ ಕೂಡ ಮಾತಿ ಕೊಡ್ತೀನಿ. ನೋಡಿ, ಇಲ್ಲಿ ಒತ್ತಿಕಾಟ ಕಾಲಲ್ಲೇ ಬಂದ್ಬಿಡ್ತಿತ್ತು. ಓಡ 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 ನೋಡಿ, ಕಾಲಲ್ಲೇ ಬಂದ್ಬಿಡೋರದು. ಅಯ್ಯೋ ದೇವರೇ, ನೋಡಿ ನೋಡಿ ನೋಡಿ, ಅಯ್ಯೋ ಅಯ್ಯೋ, ಓ ಮೈ ಗಾಡ್. ಸೊ ಈಗ ಇಲ್ಲಿಂದ ಸ್ವಲ್ಪ ಮುಂದೆ ಹೋಗ್ತೀನಿ. ಇಲ್ಲಿ ವ್ಯೂ ಹೇಗಿದೆ ನೋಡಿ, ನಮ್ಮ ಕರ್ನಾಟಕ ಧ್ವಜ ಕೂಡ ನಿಮಗೆ ಇಲ್ಲಿಂದ ಎಷ್ಟು ಗಾಳಿಯಲ್ಲಿ ಸುಂದರವಾಗಿ ಪಟ 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 ಅಂತ ಶಬ್ದ ಮಾಡ್ತಾಯಿದೆ. ಮುಂದೆ ಹೋಗೋಣ, ಬನ್ನಿ ನೋಡೋಣ ಹೇಗಿದೆ ಅಂದ್ಬಿಟ್ಟು. ಇಲ್ಲಿಂದ ಮೇಲೆ ಬಂದಿವಿ ನಾವೀಗ. ನೋಡಿ ಈಗ ವ್ಯೂ ಹೇಗಿದೆ, ವಾವ್, ಸೂಪರ್ ಕಾಣ್ತಾ ಇದೆಯಾ. ಬಂದಿದ್ದು ಸ್ವಾರ್ಥಕ ಸಾರ್ಥಕ ಎಲ್ಲ ಆಗೋಯಿತು. ಇಲ್ಲಿ ನೋಡಿ ದೂರ ಕಾಣ್ತಾ ಇದೆಯಲ್ಲ, ಅದು ಭೈರಸಾಗರ. ಇದು ಗುಡಿ ಬಂಡೆ, ಒಂದು ಪಟ್ಟಣ, ಚಿಕ್ಕ ಪಟ್ಟಣ, ಆದರೂ ಅಷ್ಟು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಇದು ನಮ್ಮ ಕನ್ನಡಿಗರ ಹೆಮ್ಮೆಯ ಕರ್ನಾಟಕದ ಧ್ವಜ. ಆ ಧ್ವಜದ ಕೆಳಗಡೆ ನಾನು ನಿಂತು ಇಲ್ಲಿ ಗುಡಿ ಬಂಡೆಯನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿದರೆ ಜೋರಾಗಿ ಕೂಗಬೇಕು ಅನಿಸುತ್ತೆ. ಸೂಪರ್ ಅಲ್ವಾ. ನೋಡಿ ಇಲ್ಲಿ ಸ್ವಲ್ಪ ಕಾಲು ಜಾರಿದರೆ ಪೀಸ್ ಪೀಸಾಗಿ ಹೋಗ್ತೀವಿ, ಪೀಸ್ ಪೀಸಾಗಿ ಹೋಗ್ತೀವಿ. ಒಂದು ಮೂಳೆ ಕೂಡ ನಿಮಗೆ ಇಲ್ಲಿಂದ ಸಿಗೋದಿಲ್ಲ, ಅಷ್ಟು ನಾವು ಎತ್ತರಕ್ಕೆ ಬಂದುಬಿಟ್ಟಿದ್ದೀವಿ. ಕೆಳಗಡೆ ನೋಡಿದರೆ ತಲೆ ಜಿಮ್ ಅಂತ ಇದೆ, ತಲೆ ಜುಮ್ ಅಂತ ಇದೆ. ಕೆಳಗೆ ಬಿದ್ದರೆ ಅಂತೂ ಗತಿ ಅಷ್ಟೇ ನಮ್ಮದು. ಪುಣ್ಯಕ್ಕೆ ನಮಗೆ ಹಿಡ್ಕೊಳ್ಳೋಕ್ಕೆ ಇಲ್ಲಿ ನಮ್ಮ ಕನ್ನಡದ ಧ್ವಜ ಇದೆ. ಆ ಧ್ವಜದ ಕೆಳಗೆ ನಿಂತು ನಿಮಗೆ ಈ ಒಂದು ಅದ್ಭುತವಾದಂತಹ ಪಟ್ಟಣ, ಈ ಅದ್ಭುತವಾದಂತಹ ಕೆರೆನ ತೋರಿಸ್ತಾ ಇದ್ದೀನಿ. ಇದರ ಮಾಹಿತಿ ಏನು ಹೇಗೆ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಅದು ರಾಮೇಶ್ವರ ದೇವಸ್ಥಾನ. ರಾಮನೇ ತನ್ನ ಕೈಯಾರ ಕಟ್ಟಿರುವಂತಹ ಒಂದು ಅಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿರುವಂತಹ ಒಂದು ಶಿವಲಿಂಗ ಇದೆ. ಆ ಶಿವಲಿಂಗ ಬಗ್ಗೆ ನಿಮಗೆ ಒಂದೊಂದಾಗಿ ಮಾಹಿತಿ ಕೊಡ್ತೀನಿ. ಇಲ್ಲಿ ಬಂದರೆ ಇಲ್ಲಿ ಹೇಗಿದೆ ನೋಡಿ, ಇಲ್ಲಿ ಕೆಳಗಡೆ ಕೆರೆ, ಮನೆಗಳು, ಏನು ಏನು ಗಾಡಿಗಳಾಗಲಿ ಮನುಷ್ಯರಾಗಲಿ ಇರುವೆ ಥರ ಕಾಣ್ತಾ ಇದ್ದಾರೆ, ಇರುವೆ ಥರ. ಆ ಒಂದು ಚಿಕ್ಕದಾದಂಥ ಭೈರಸಾಗರ ನೋಡಿ, ಅದು ಅದ್ಭುತವಾದಂಥ ಸಾಗರ. ಅದು ಸಾಗರ, ಅದು ನೀವು ಹೇಳಬೇಕಂದ್ರೆ ದೊಡ್ಡ ಕೆರೆ. ಆ ಕೆರೆನೇ ಒಂದು ಚಿಕ್ಕ ಕೆರೆ ಥರ ಕಾಣ್ತಾ ಇದೆ. ಏನೋ ಕೈಯಲ್ಲೇ ನೀರು ಬಂದಂಗೆ ಥರ ಕಾಣ್ತಾ ಇದೆ, ನನ್ನ ಕೈಯಲ್ಲೇ ಏನೋ ನೀರು ಬಂದು ಕೂತ್ಕೊಂಡಿದೆ ಅನ್ನೋ ರೀತಿ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ನನ್ನ ಕೈಯಲ್ಲೇ ಆ ನೀರಿದೆ, ಅಂಥ ಸಾಗರ ನನ್ನ ಕೈಯಲ್ಲಿ ಕೆರೆ ಇದೆ. ಅಂದರೆ ನಾನು ಎಷ್ಟು ಎತ್ತರಕ್ಕೆ ಬಂದಿರ್ಬೋದು, ಎಷ್ಟು ಮೇಲಕ್ಕೆ ಹೋಗಿರ್ಬೋದು, ನಾವು ಎಷ್ಟು ಅಂದರೆ ಎಷ್ಟು ಹೈಟ್ ಇರ್ಬೋದು ಈ ಒಂದು ಬೆಟ್ಟ ಅಂತ ನೀವೇ ಅನ್ಕೋಬೋದು. ಫುಲ್ ಕಲ್ಲಿನಿಂದ ಮಾಡಿರುವಂತಹ ಬೆಟ್ಟ ಇದು. ಎಲ್ಲಿ ನೋಡಿದರೆ ಅಲ್ಲಿ ನಿಮಗೆ ಹೊಲ ಗದ್ದೆಗಳು ಕಾಣ್ತಾ ಇದೆ. ಹಸಿರು ಹಸಿರು ಹಸಿರು, ಹಸಿರೇ ನಮ್ಮ ಉಸಿರು ಸ್ನೇಹಿತರೆ. ನಿಜಕ್ಕೂ ಕೇವಲ ಒಂದು 80 ಕಿಲೋಮೀಟರ್ ದೂರದಿಂದ ಬೆಂಗಳೂರಿಂದ ನೀವು ಬಂದರೆ ಇಂಥ ಒಂದು ಅದ್ಭುತ ನೋಟ ಸಿಗುತ್ತೆ ಅಂದರೆ ನೀವು ನಿಜಕ್ಕೂ ಖುಷಿ ಪಡುವಂತಹ ವಿಷಯನೇ. ಹೇಗೆ ಅನಿಸ್ತಾ ಇದೆ ನಿಮಗೆ ಈ ವಿಡಿಯೋ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂಥದ್ದೇ ಇನ್ನೂ ಅದ್ಭುತವಾದಂತಹ ಊರುಗಳ ಬಗ್ಗೆ, ಬೆಟ್ಟಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ ಒಂದೊಂದೇ ಮಾಹಿತಿ ಕೊಡ್ತಾ ಹೋಗ್ತೀನಿ. ಇನ್ನೂ ನಿಮಗೆ ದೇವಸ್ಥಾನ ತೋರಿಸಿಲ್ಲ, ದೇವಸ್ಥಾನದ ಬಗ್ಗೆನೂ ತೋರಿಸ್ತೀನಿ. ನೋಡಿ, ಇದು ಆ ಕೆರೆ ನೋಡ್ತಾ ಇದ್ದರೆ ನನಗೆ ಎಲ್ಲೋ ಅಮೀಬಾ ಕಾಣ್ದಂಗೆ ಕಾಣ್ತಾ ಇದೆ, ಅಷ್ಟು ಚೆನ್ನಾಗಿದೆ ಇದು. ಅದರಲ್ಲಿ ಈ ಸರಿ ಮಳೆ ತುಂಬ ಚೆನ್ನಾಗಿ ಬಂದಿರೋ ಕಾರಣ ಇಷ್ಟೊಂದು ಹಸಿರು ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಕಡೆ ಎಲ್ಲ ಡ್ರೈ ಲ್ಯಾಂಡು ಈ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ. ಬಟ್ ಈ ಸರಿ ಮಳೆ ತುಂಬ ಚೆನ್ನಾಗಿ ಬಂದಿದೆ. ಅಲ್ಲಲ್ಲಿ ನಿಮಗೆ ದೇವಸ್ಥಾನಗಳು ಕೂಡ ಕಾಣ್ತಾ ಇದ್ದಾವೆ, ತುಂಬ ಇದೆ, ತುಂಬ ದೇವಸ್ಥಾನಗಳಿದೆ. ಅಲ್ಲಿ ನಾವು ಹೋಗಬೇಕಿನ್ನು, ಈ ಒಂದು ಬೆಟ್ಟ ನೋಡಿಕೊಂಡು ಮುಂದೆ ನಾವು ಆ ದೇವಸ್ಥಾನಗಳಿಗೂ ಕೂಡ ಹೋಗೋಣ ಸ್ನೇಹಿತರೆ. ಜಸ್ಟ್ ಕೀಪ್ ಸ್ಟೇ ಟ್ಯೂನ್ಡ್. ಈಗ ನಾವು ಇಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನ ಇಲ್ಲೇ ಕಾಣ್ತಾ ಇದೆ ನಿಮಗೆ, ಮುಂದೆ ಧ್ವಜಸ್ತಂಭ ಕೂಡ ಇದೆ, ಅದ್ರ ಮುಂದೆಯೇ ನಿಮಗೆ ದೇವಸ್ಥಾನ ಇರೋದು. ದೇವಸ್ಥಾನ
ಮೋಸ್ಟ್ಲಿ ಇದು ಮಧ್ಯಾಹ್ನ ಆಗಿರೋದ್ರಿಂದ ಈ ಟೈಮಲ್ಲಿ ತೆಗಿಯಲ್ಲ ಅಂದ್ಕೊತೀನಿ. ಹೊರಗಿಂದನೇ ನಿಮಗೆ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ಪಡ್ಕೊಳ್ಳೋಣ. ಇಲ್ಲಿಂದ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ, ಇಲ್ಲ ಈ ಟೈಮಲ್ಲಿ ಬಂದ್ ಮಾಡಿದ್ದಾರೆ. ಒಳಗಡೆ ನಿಮಗೆ ಶಿವಲಿಂಗ ಇದೆ, ಅಂದರೆ ಇದು ರಾಮನೇ ಕಟ್ಟಿರುವಂಥ ಶಿವಲಿಂಗ. ಅಂದರೆ ಇಲ್ಲಿ ರಾಮಾಯಣ ಕಾಲದಲ್ಲಿ ಪ್ರಾಯಶ್ಚಿತ ಆಗುತ್ತೆ, ಯಾಕಂದರೆ ಬ್ರಹ್ಮ ಹತ್ಯೆಯ ಅಂದರೆ ಬ್ರಾಹ್ಮಣ ಹತ್ಯೆ ಮಾಡಿದಂತಹ ದೋಷ ರಾಮನ ಮೇಲೆ ಇರುತ್ತೆ. ಅಂದರೆ ರಾವಣ ಒಬ್ಬ ಬ್ರಾಹ್ಮಣ ಆಗಿದ್ದ, ಅವನನ್ನು ಕೊಂದ ಕಾರಣ ಅವನ ಮೇಲೆ ಬ್ರಾಹ್ಮಣ ಹತ್ಯೆ ಇರುತ್ತೆ. ಆ ಹತ್ಯೆಯನ್ನು ಅವನು ಮೋಕ್ಷ ಪಡೆಯೋಕ್ಕೆ ಅಲ್ಲಲ್ಲಿ ಶಿವಲಿಂಗಗಳನ್ನು ಸ್ಥಾಪನೆ ಮಾಡ್ತಾ ಹೋಗ್ತಾನೆ, ಅಂದರೆ ಪ್ರತಿಷ್ಠಾಪನೆ ಮಾಡ್ತಾ ಹೋಗ್ತಾನೆ. ಆ ಸಮಯದಲ್ಲಿ ಈ ಒಂದು ಮಾರ್ಗವಾಗಿ ಅಂದರೆ ಅಯೋಧ್ಯೆಗೆ ಹೋಗುವಾಗ ಆ ಮಾರ್ಗವಾಗಿ ಹೋಗುವಾಗ ಇಲ್ಲಿ ಬಂದುಬಿಟ್ಟು ಸೀತಾ ಮತ್ತು ಲಕ್ಷ್ಮಣ ಸಮೇತ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು ಅನ್ನೋ ಒಂದು ಮಾಹಿತಿ ಅಂದರೆ ಇತಿಹಾಸ ಇಲ್ಲಿದೆ. ಇಲ್ಲಿ ನಿಮಗೆ ಬಲ್ಪತ್ರೆಯ ಒಂದು ಮರ ಕೂಡ ಇದೆ, ಇಲ್ಲಿ ನೋಡಿ ಇಲ್ಲಿ ಇದೆ, ಕಾಣ್ತಾ ಇದೆ ಅಲ್ಲಿ ನಿಮಗೆ. ಹೆಚ್ಚಾಗಿ ಶಿವನಿಗೆ ತುಂಬ ಇಷ್ಟವಾದಂತಹ ಈ ಬಿಲ್ ಪತ್ರೆಗಳು, ಅವುಗಳ ಮರ ಕೂಡ ಇಲ್ಲಿದೆ. ಸೊ ಇಷ್ಟು ಮೇಲೆ ಆಮೇಲೆ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಎಷ್ಟೋ ವರ್ಷಗಳ ನಂತರ ಇಲ್ಲಿ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಕೂಡ ಮಾಡಲಾಗಿತ್ತು. ಇಲ್ಲಿ ಧ್ವಜಸ್ತಂಭ ಕೂಡ ನಿಮಗೆ ಇಲ್ಲಿ ಕಾಣಬಹುದು. ಮುಂದೆ ಹಿಂಗೆ ಹೋದರೆ ನಿಮಗೆ ಇಲ್ಲಿ ನಾವು ಅಲ್ಲಿ ನೋಡ್ಕೊಂಬಂದವಲ್ಲ, ಈಗ ಆ ವ್ಯೂ ಕೂಡ ಇಲ್ಲಿಂದ ನಿಮಗೆ ಸಿಗುತ್ತೆ. ಇದು ದೇವಸ್ಥಾನದ ಹಿಂದಿನ ಭಾಗ ಇದು. ಇಲ್ಲಿ ನೋಡಿ, ಇಲ್ಲಿ ಈ ಒಂದು ಪ್ರದಕ್ಷಿಣೆ ಹಾಕೋಣ ದೇವಸ್ಥಾನದ್ದು. ಸುತ್ತಲೂ ದೇವಸ್ಥಾನ ಸುತ್ತ ಪ್ರದಕ್ಷಿಣೆ ಹಾಕಿದರೆ ಇನ್ನೇನು ಸಿಗುತ್ತೆ ನೋಡೋಣ ಬನ್ನಿ. ಇಲ್ಲೂ ಕೂಡ ನಿಮಗೆ ಕಸ್ಟರ್ಡ್ ಅಂದರೆ ಸೀತಾಫಲದ ಒಂದು ಗಿಡಗಳು ಕಾಣ್ತಾಯಿದೆ ನೋಡಿ. ಇಲ್ಲಿ ಸೀತಾಫಲದ ಕಾಣ್ತಾ ಇದೆಯಲ್ಲ ನೋಡಿ, ಇಲ್ಲಿ ಸೀತಾಫಲ ಮುಂದೆ ಹೋಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಸೀತಾಫಲ ಇಲ್ಲಿ ಮುಂದೆ ಇದ್ದದನ್ನೆಲ್ಲ ಹರ್ಕೊಂಬಿಟ್ಟಿದ್ದಾರೆ ಜನ. ಸೊ ಇದು ಪ್ರದಕ್ಷಿಣೆ ಹಾಕುವಂತಹ ಜಾಗ ದೇವಸ್ಥಾನದ್ದು. ಸೊ ಇಲ್ಲಿಂದ ನಿಮಗೆ ಅದ್ಭುತವಾದ ನೋಟ ಕೂಡ ಕಾಣುತ್ತೆ ಅಂತ ಬಂದಿದ್ದೀನಿ ನೋಡಿ. ನಾವು ಹಾಗೇನೆ ಬಂದಿದ್ದೀಗ ನೋಡಿ, ಇಲ್ಲಿಂದ ಅಲ್ಲಿಂದ ನಾನು ತೋರಿಸಿದ್ದಲ್ಲ ಅಲ್ಲೇನೋ ಬಿಲ್ ಪತ್ರೆ ಇರುವಂಥದ್ದು ಜಾಗ. ಸೊ ಇಲ್ಲಿ ಬಂದರೆ ಕೂಡ ಇಲ್ಲೂ ಒಂದು ಚಿಕ್ಕ ದೇವಾಲಯ ಇದೆ, ಬಟ್ ದುರಾದೃಷ್ಟ ನಾವು ಲೇಟ್ ಆಗಿದ್ದಕ್ಕೆ ನಾವು ಏನು ಎಲ್ಲ ಬಾಗಿಲುಗಳು ಬಂದಾಗ ಹೋಗಿದೆ. ಯಾಕಂದರೆ ದೇವಸ್ಥಾನಕ್ಕೂ ಅವುಗಳದೇ ಆದಂತಹ ಒಂದು ಟೈಮಿಂಗ್ ಅನ್ನೋದು ಇರುತ್ತೆ, ಆ ಟೈಮಿಂಗಲ್ಲೇ ನಾವು ಬರಬೇಕಾಗತ್ತೆ. ನಾವು ಸ್ವಲ್ಪ ಲೇಟಾಗಿ ಬಂದರೆ ಎಲ್ಲ ಏನೂ ಸಿಗೋದಿಲ್ಲ. ಸೊ ಈಗ ನಾವು ಹಿಂಗೇ ಮುಂದೆ ಹೋಗೋಣ, ಇಲ್ಲಿ ಮುಂದೆ ಹೋಗಿಬಿಟ್ಟು ಇನ್ನೊಂದು ರೌಂಡು ಇನ್ನೂ ನಿಮಗೆ ಏನು ವ್ಯೂ ಇದೆ ಅದನ್ನು ಕೂಡ ತೋರ್ಸೋಕ್ಕೆ ಪ್ರಯತ್ನ ಮಾಡೋಣ. ಇದು ಯಾವ ದೇವಸ್ಥಾನನೋ ಮನೆನೋ ಗೊತ್ತಿಲ್ಲ, ಇಲ್ಲೂ ಕೂಡ ಒಂದು ಚಿಕ್ಕದ ಮನೆ ಕಟ್ಟಿದ್ದಾರೆ. ಇಲ್ಲಿ ನೋಡೋಣ ಒಳಗಡೆ ಹೆಂಗಿದೆ ಏನಿದೆ ಅಂತ. ಏನಿದೆ ಇಲ್ಲಿ, ಇಲ್ಲಿ ಆರಾಮಾಗಿ ಕೂತ್ಕೊಳ್ಳೋಕ್ಕೆ ಮಾಡಿರುವಂಥ ಒಂದು ಮನೆ ಅನ್ಕೋಬೋದು, ಏನು ಕಾವಲುಗಾರ ಮನೆ ಅನ್ಬೋದು, ಅಥವಾ ಇಲ್ಲಿ ಈ ಕೋಟೆಯನ್ನು ನೋಡ್ಕೊಳ್ಬೇಕು ಅವ್ರ ಬಂದು. ಇದು ನೋಡಿ, ಇದು ಬಚ್ಚಲ ಮನೆ, ಇದು ಆ ಟೈಮಲ್ಲಿ ಕಟ್ಟಿರುವಂಥ ಬಚ್ಚಲ ಮನೆ. ಪೈಪ್ ಕೂಡ ಇದೆ ಅಲ್ಲಿ ನೀರು ಹೋಗೋಕ್ಕೆ, ಬಟ್ ನೀರು ಎಲ್ಲಿಂದ ಬರ್ತಿತ್ತೋ ನನಗೆ ಗೊತ್ತಿಲ್ಲ. ಕೆಳಗಡೆ ಒಂದು ಕೊಳ ಇದೆ, ಲಕ್ಷ್ಮಣ ತೀರ್ಥ, ಮೋಸ್ಟ್ಲಿ ಅಲ್ಲಿಂದಲೇ ನೀರನ್ನು ಪಡೀತಿದ್ರು ಅಂದ್ಕೊತೀನಿ. ಕೋಟೆ ಮಾತ್ರ ನನಗೆ ತುಂಬ ಇಷ್ಟವಾಯಿತು. ಇನ್ನಷ್ಟು ಮಾಹಿತಿನ ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಈಗ ನಾವು ಇದೇ ಬೆಟ್ಟದ ಮೇಲೆ ಕೋಟೆಯ ಭಾಗಕ್ಕೆ ಬಂದಿದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ನೋಡಿ, ಅದು ಕೋಟೆ. ಈ ಕೋಟೆಯ ಮೇಲೆ ಇರುವಂಥ ಕಲ್ಲುಗಳು ನಮ್ಮ ದೂರದಿಂದ ಯಾವ ಥರ ಕಾಣ್ತಾ ಇತ್ತಲ್ಲ ಅದು. ಸೊ ಅಲ್ಲಿಯೂ ಕೂಡ ನಿಮಗೆ ಅಲ್ಲೊಂದು ಕೋಟೆ ಇದೆ, ಅಂದರೆ ಅಲ್ಲಿ ಸೈನಿಕರು ನಿಂತ್ಕೊಂಡು ನೋಡುವಂಥ ಜಾಗ. ಸುತ್ತಮುತ್ತ ನಿಮಗೆ ಬರೀ ಕಲ್ಲಿನ ಬೆಟ್ಟಗಳೇ ಕಾಣ್ತಾ ಇದೆ. ಸೊ ನೀವು ಹಿಂಗೆ ಮುಂದೆ ಹೋದರೆ ಮಧುಗಿರಿ ಕೂಡ ಬರುತ್ತೆ. ಇಲ್ಲಿಂದ ನಿಮಗೆ ಯಾವ ಥರ ಕಾಣುತ್ತೆ ಅದು ತೋರಿಸ್ತೀನಿ ನೋಡಿ. ಇದು ನಾವು ಅಲ್ಲಿ ಕೂತ್ಕೊಂಡಿದ್ದು ಮೇಲುಗಡೆ. ಸೊ ಈಗ ಅಲ್ಲಿಂದ ಇಲ್ಲಿ ಕೆಳಗೆ ಬಂದಿದ್ದು ಅದೇ ದೇವಸ್ಥಾನ. ಆ ದೇವಸ್ಥಾನದಿಂದ ಈಗ ನಾವು ಹಾಗೆ ಮುಂದೆ ಬಂದು ಇಲ್ಲಿಂದ ಬಂದಿದ್ದೀಗ. ಸೊ ಹಿಂಗೇ ಈ ಕೆಳಗಿಂದ ಹೋದರೆ ನಾವು ಆ ಕೋಟೆ ಇರುವಂಥ ಜಾಗಕ್ಕೂ ಕೂಡ ಹೋಗ್ಬೋದು. ಈಗ ನಾವು ಹಿಂಗೇ ಕೋಟೆಯ ಮೇಲುಗಡೆ ಹೆಜ್ಜಲ್ಲಿ ಹೋಗ್ತಾ ಇದ್ದೀವಿ. ಸುತ್ತನೂ ಆ ಕೋಟೆ ಸುತ್ತನೂ ಹೋಗ್ತಾ ಹೋಗ್ತಾ ಮುಂದೆ ಇಲ್ಲಿ ದಾರಿ ಹೇಗಿದೆ ಅಂತ ನೋಡಬೇಕು. ಈ ಥರ ವ್ಯೂ ಕಾಣುತ್ತೆ ಇಲ್ಲಿಂದ. ಅಲ್ಲಲ್ಲಲ್ಲಲ್ಲಿ ನಿಮಗೆ ಚಿಕ್ಕ ಚಿಕ್ಕ ಹಳ್ಳಿಗಳು ಕೂಡ ಕಾಣುತ್ತೆ, ಜೊತೆಗೆ ಅಲ್ಲಲ್ಲಿ ಕೆರೆಗಳು ಕೂಡ ಇವೆ.
ಇಲ್ಲಿ ನೋಡಿ, ಇಲ್ಲಿ ಇದು ಮೇಲಿಂದ ವ್ಯೂ. ಈಗ ನಾವು ಕೋಟೆಯ ಇನ್ನೊಂದು ಭಾಗಕ್ಕೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಮಗೆ ಅಲ್ಲಿ ಮೇಲ್ಗಡೆಯಿಂದ ತೋರಿಸಿದೆ ನಿಮಗೆ ಒಂದು ನಕ್ಷತ್ರಾಕಾರದ ಕೋಟೆ. ಈಗ ಅಲ್ಲಿಗೆ ನನಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈಗ ನೋಡಿ, ನಾವು ಅಲ್ಲಿದ್ವಲ್ಲ, ಅಲ್ಲಿಂದ ನಿಮ್ಗೆ ತೋರಿಸಿದೆ ಯಾವುದು ಈ ಕೋಟೆಯ ಬಾಗಿಲು. ಎಲ್ಲಿ ಇಲ್ಲಿ ಸೈನಿಕರು ನಿಂತ್ಕೊಂಡು ಏನು ನೋಡ್ತಾ ಇದ್ರು ಎಲ್ಲರನ್ನ, ಯಾರಾದರೂ ವೈರಿಗಳು ಬರ್ತಾರನ್ನೋ ದಾರಿನ ಅಂತ. ಸೊ ಅಲ್ಲಿಗೆ ನಿಮಗೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಗಿಡ ಗಂಟಿಗಳಿದ್ದಾವೆ, ಕಡಿದಾದ ದಾರಿ ಬೇರೆ ಇದೆ, ತುಂಬ ಚಿಕ್ಕದಂಥ ದಾರಿ, ಕಾಲ್ದಾರಿ ಅಂತಲೇ ಹೇಳ್ಬೋದು. ಇಲ್ಲಿ ಚಿತ್ರ ವಿಚಿತ್ರ ಗಿಡಗಳಿದ್ದಾವೆ, ನಾನು ಲೈಫಲ್ಲಿ ಕಂಡಿಲ್ಲ ಅಂತ ಅನ್ಕೋಬೋದಂತಹ ಗಿಡ ಗಂಟಿಗಳಿದ್ದಾವೆ. ನೋಡಿ, ಇಲ್ಲಿ ಕಂಡಲ್ಲಿ ಅವರವ್ರ ಹೆಸರುಗಳನ್ನ ಬರ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಈ ಇತಿಹಾಸದ ಬಗ್ಗೆ ಮಾತ್ರ ಎಲ್ಲೂ ಮಾಹಿತಿ ಇಲ್ಲ ಇಲ್ಲಿ. ಯಾಕಂದರೆ ನಮ್ಮ ಜನಗಳಿಗೆ ಅದೇನೋ ಅಂತಾರಲ್ಲ, ಹಿತ್ತಲ ಮನೆ ಗಿಡ ಮದ್ದಲ್ಲ ಅಂತ ಅನ್ನೋ ರೀತಿಯಲ್ಲಿ ಆಗಿದೆ. ಒಂದು ಸೈನ್ ಬೋರ್ಡ್ ಇಲ್ಲ, ಗುಡಿ ಬಂಡೆ ಅಂತ ಎಲ್ಲೂ ಕೂಡ ಬರೆದಿಲ್ಲ. ನೀವೇ ಅನ್ಕೋಬೇಕು ಇದು ಗುಡಿ ಬಂಡೆ ಅಂತ. ಅಷ್ಟು ನಮ್ಮ ಒಂದು ಇತಿಹಾಸನ ಅಷ್ಟು ಚೆನ್ನಾಗಿ ಇಲ್ಲಿಯ ಸ್ಥಳೀಯ ಅಧಿಕಾರಿಗಳು, ಸ್ಥಳೀಯ ಜನರು, ಆಮೇಲೆ ಶಾಸಕರಾಗಲಿ, ಇಲ್ಲಿಯ ಏನು ನೋಡ್ಕೊತಾರೆ ಈ ಒಂದು ತಾಲೂಕನ, ಅವರಿಗೆ ಅದು ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಬುದ್ಧಿ ಬರಲಿ, ಅದೇವ್ರು ಕೊಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವಿಹಂಗಮ ನೋಟ, ಸೂಪರ್. ಇಲ್ಲಿಂದನೇ ಏನೋ ಇಲ್ಲಿ ಈ ಒಂದು ಕೋಟೆಯನ್ನು ಕಾಯ್ತಾ ಇದ್ರಲ್ಲ ಅವರು, ತಮ್ಮ ವೈರಿಗಳು ಯಾರಾದರೂ ಬರ್ತಾರೋ ಅನ್ನೋದನ್ನು ನೋಡ್ತಾ ಇದ್ರು. ಅಲ್ಲಿ ನೋಡಿ, ಅಲ್ಲಿ ಆ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ ಬಂದಿದ್ದು ಅದು ರಾಮೇಶ್ವರ ದೇವಸ್ಥಾನ, ಜೊತೆಗೆ ಗುಡಿ ಬಂಡೆ ಕೋಟೆ ಕೂಡ. ಓಕೆ, 16ನೇ ಶತಮಾನದ ಹಳೆಯ ಕೋಟೆ. ಅಲ್ಲಿಂದ ಬಂದರೆ ನಿಮಗೆ ಇಲ್ಲಿ ನಿಮಗೆ ಇನ್ನೊಂದು ಕೋಟೆಯ ಭಾಗ ಅಂತಲೇ ಹೇಳ್ಬೋದು. ಇಲ್ಲಿಂದ ಒಂದು ನೋಟ ನೀವು ನೋಡಿದ್ದೀರಾ, ಇನ್ನೊಂದು ನೋಟ ಕೂಡ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಯಾವ ಥರ ಮಾರ್ಗ ಇದೆ, ಇದು ಸುರಂಗ ಮಾರ್ಗ. ಇದು ಇಲ್ಲಿಂದ ಸೈನಿಕರು ವೈರಿಗಳು ಬಂದರೆ ಅವರನ್ನು ಹಿಡಕ್ಕೆ ಹೋಗ್ತಾಯಿದ್ರು. ನಿಮಗೆಲ್ಲ ಚಿತ್ರದುರ್ಗ ಕತೆ ಕೂಡ ಗೊತ್ತು, ಓಬವನ ಕತೆ ಕೂಡ ಗೊತ್ತು. ಅದೇ ರೀತಿ ಒಂದು ಕಿಂಡಿಗಳು ಕೂಡ ಕೋಟೆಗಳಲ್ಲಿ ಅಲ್ಲಲ್ಲಿ ರಹಸ್ಯಮಯವಾಗಿರುತ್ತೆ, ಗುಪ್ತವಾಗಿರುತ್ತೆ. ಅದು ವೈರಿಗಳಿಗೆ ಗೊತ್ತಿರೋದಿಲ್ಲ, ಯಾರು ಈ ಕೋಟೆಯಲ್ಲಿ ಇರ್ತಾರೋ, ಯಾರು ಕಟ್ಸಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂತಹ ಒಂದು ಸುರಂಗ ಮಾರ್ಗ ಬೇರೆ ಇದು. ಸೊ ಇಲ್ಲಿಂದ ನಿಮಗೆ ಇನ್ನೊಂದು ಅದ್ಭುತವಾದಂಥ ವ್ಯೂ ಕೂಡ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಅದೇ ರೋಡಿಂದ ಬಂದಿರೋದು ನಾವು. ಇದು ಕೆಳಗಡೆ ಇರೋದು ಗುಡಿ ಬಂಡೆ ಪಟ್ಟಣ. ಸೊ ಗುಡಿ ಬಂಡೆ ಪಟ್ಟಣದ ಇನ್ನೊಂದು ನೋಟವನ್ನು ಈ ಒಂದು ಕಿಂಡಿಯ ಮೂಲಕ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡ್ತಾ ಇದ್ದೀರಾ, ಇಲ್ಲಿಂದ ಹೋದರೆ ನಿಮಗೆ ನೇರವಾಗಿ ದೇವಸ್ಥಾನ ಬೇರೆ ಕಾಣ್ತಾ ಇದೆ. ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಅಲ್ಲಿ ನೋಡಿ, ಇಲ್ಲಿ ದೇವಸ್ಥಾನ ಬೇರೆ ಇದೆ, ಕಾಣ್ತಾ ಇದೆಯಾ, ಫುಲ್ ಝೂಮ್ ಹೊಡೆದಿದ್ದು. ಸೊ ಈಗ ಇಲ್ಲಿಂದ ನಿಮಗೆ ಸ್ವಲ್ಪ ನಿಮಗೆ ಭೈರಸಾಗರವು ಕಾಣ್ತಾ ಇದೆ. ಭೈರಸಾಗರ ನಾನು ಬರುವಾಗ ತೋರಿಸಿದೆ ನಿಮಗೆ, ಅದೇ ಭೈರಸಾಗರ. ಆ ಭೈರಸಾಗರದಿಂದ ಮೇಲುಗಡೆ ಎತ್ತರಕ್ಕೆ ಬಂದರೆ ಈ ಒಂದು ಕೋಟೆ, ಆ ಕೋಟೆಯಿಂದ ನಿಮಗೆ ಇಂತಹ ಒಂದು ವ್ಯೂ ಕಾಣೋದು ನಿಜಕ್ಕೂ ಒಂದು ಅಚ್ಚರಿಯ ಸರಿ ಅಂತ ಅನ್ಬೋದು. ಹೇಗನ್ನಿಸ್ತಾ ಇದೆ ನಿಮಗೆ, ನಿಮಗೆ ಗುಡಿ ಬಂಡೆ ಕೋಟೆಯ ಬಗ್ಗೆ ಮಾಹಿತಿ, ಇತಿಹಾಸ, ಇಂಥ ವಿಡಿಯೋಗಳಿಗಾಗಿ ನೀವು ನೋಡಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಬೇಕು, ಜೊತೆಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಆಗಲೇ ನಿಮಗೆ ಇನ್ನೂ ಅಷ್ಟು ವಿಡಿಯೋಗಳು ನಿಮಗೆ ಕೊಡೋಕ್ಕೆ ನಮಗೂ ಕೂಡ ಸ್ಫೂರ್ತಿ ಬರುತ್ತೆ. ಇಲ್ಲೊಂದು ಇಲ್ಲೊಂದು ನೋಡಿ, ಈ ವ್ಯೂ ಆಗಿದೆ ನೋಡಿ ಕೆಳಗಡೆ. ನಾವೆಲ್ಲ ಈಗ ಮೇಲೆ ಬಂದಿದ್ದೀವಲ್ಲ, ಅದೇ ಥರ ಅಲ್ಲೂ ಕೆಳಗಡೆ ಇದೆ. ಅಲ್ಲಿ ಹೋದಂಗೆ ಹೋದಂಗೆ ಇದೆ, ಯಾಕಂದ್ರೆ ನಾನು ಹೇಳಿದ್ದು ಈಗ 7 ಸುತ್ತಿನ ಕೋಟೆ ಇದು. ಇಲ್ಲಿಂದ ನಿಮಗೆ ನೋಡಿ ಯಾವ ಥರ ಕಾಣುತ್ತೆ ಅಂತ. ಭೈರಸಾಗರ ಫುಲ್ಲು ತುಂಬಿಕೊಂಡಿದೆ ಈ ಬಾರಿ, ಒಳ್ಳೆ ಮಳೆ ಆಗಿದ್ದ ಕಾರಣ ಸಿಕ್ಕಾಪಟ್ಟೆ ನೀರು ಬಂದಿದೆ. ಮೇಲುಗಡೆ ನಾವು ಅಲ್ಲೂ ಕೂತ್ಕೊಂಡಿದ್ವಿ, ಅಲ್ಲಿಂದ ಕೆಳಗೆ ಬಂದುಬಿಟ್ಟು ಇಲ್ಲಿ ಬಂದುಬಿಟ್ಟು ಹಿಂಗೆ ಬಂತು, ಈ ಮೇಲೆ ಹತ್ತಿದ್ದೀವಿ. ಸೊ ಹಿಂಗೆ ನಾವಿನ್ನು ಮುಂದೆ ಕೆಳಗೆ ಹೋಗುವಂತಹ ಒಂದು ಪ್ರಯತ್ನ ಮಾಡೋಣ.